ನಮ್ಮ ಮನೇಲಿ ನೀವ್ ಹೆಂಗೆ ಗಣೇಶ್ ಹಬ್ಬದ ದಿನ ಒಂದು ಒಬ್ಬಟ್ಟು ಸಿಹಿ ಅಡಿಗೆ ಮಾಡಿ ಎಲ್ಲಾರು ಸೇರಿ ನೀವು ಹಬ್ಬ ಆಚರಣೆ ಮಾಡ್ತೀರಾ, ಹಂಗೆ ನಮ್ಮ ಅಲ್ಲಿ ಅವತ್ತೇ ಹಬ್ಬ ಮಾಡಿ ಆ ಭಗವಂತನ ಮನೆಗೆ ಕರ್ಕೊಂಬಂದು ಅವತ್ತು ಗಣೇಶನ ನಾವು ನಮ್ಮಲ್ಲಿ ಪೂಜೆ ಮಾಡಿ ನಮಗೆ ಶಕ್ತಿ ಕೊಡಪ್ಪ, ಒಳ್ಳೆ ಚೆನ್ನಾಗಿ ಕಳೆಯಾಗಿ ಬರಲಿ ಗಣಪತಿಗಳೆಲ್ಲ ಮೂರ್ತಿಗಳೆಲ್ಲ ಅಂತ ಹೇಳಿ ಬೇಡ್ಕೊಂಡು ನಾವು ಗಣೇಶನ ಸ್ಟಾರ್ಟ್ ಮಾಡೋದು. ಮತ್ತೆ ಏನು ವಿಘ್ನ ಬರದಂಗೆ. ಮತ್ತೆ ಇನ್ನೊಂದು ಹೇಳ್ತೀನಿ ವೀಕ್ಷರೇ, ಫೇಸ್ ನೋಡ್ಬೋದು, ಫೇಸ್ ತೋರಿಸ್ ಹೇಳ್ತೀನಿ. ಎಲ್ಲ ಕಡೆ ಒಂಥರ ಡಿಫ್ರೆಂಟ್ ಫೇಸ್ ನೋಡಿರ್ತಾರೆ. ಇದು ನೋಡಿ, ಹಣೆ ಆಗಿರ್ಬೋದು, ಎಷ್ಟು ಫ್ಲಾಟ್ ಇದೆ, ಆಕ್ಚುಲಿ ಕೆಳಗಡೆ ಉಬ್ಬಾಗಿರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿಬರುತ್ತೆ. ಇದೊಂಥರ ಫೇಸ್ ಸ್ಟ್ರಕ್ಚರೇ ಮಜಾ ಇದೆ ಅಂತ ಹೇಳ್ಬೋದು. ಸಕ್ಕದಾಗಿ ನೋಡಿ ಫೇಸ್ ಸ್ಟ್ರಕ್ಚರ್ ಆಗಿರ್ಬೋದು. ಮತ್ತೆ ಪ್ರತಿ ಮೂಗ್ ಮೇಲೆ ಈ ಥರದೊಂದು ಇದು ಡಿಸೈನ್ ಕೊಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಇದು ಬಂದ್ಬಿಟ್ಟು ಮೊದಲಾದಾಗ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ. ಇದು ಮೇಲೆ ನೋಡ್ಬೋದು, ಇಲ್ಲಿ ನೋಡ್ತಾ ಇರಲ್ಲ, ನರಸಿಂಹಸ್ವಾಮಿ ಮತ್ತೆ ಪ್ರಹ್ಲಾದ್ ಅಲ್ಲ ಸರ್, ಅದು ಹೌದು ಲಕ್ಷ್ಮಿ ಸಾರಿ ಲಕ್ಷ್ಮಿ ಪಕ್ಕದಲ್ಲಿ ಕೂತಿರೋದು ನೋಡ್ತಿರ್ಬೋದು. ಸಕ್ಕದಾಗಿ ನೋಡಿ, ಇದು ನಮ್ಮ ಮಾಡಿ ಟ್ರೇಡ್ ಮಾರ್ಕ್ ಎಲ್ಲ ಇದ್ರ ಮೇಲೆ ಇದೆ. ಇದು ಒಂಥರ ಇದು ಟ್ರೇಡ್ ಮಾರ್ಕ್ ಅನ್ನೋದಕ್ಕೆ ನಿಮ್ಗೆ ಏನದು ಅದಕ್ಕೇನೋ ಅಂತಾರೆ, ಆಕ್ಚುಲಿ ಒಂದು ಶೀಲ್ ಹೊಡಿತಾರಲ್ಲ ಆತರ, ಅದು ಶೀಲ್ ಹೊಡೆದಂಗೆ ನೋಡಿ. ಮತ್ತೆ ಇನ್ನೊಂದು ಮಜಾ ಏನು ನೋಡಿ, ಇಲ್ಲಿ ನೋಡಿ, ಇದೆಲ್ಲ ರುದ್ರಾಕ್ಷಿ ಏನಿದೆ, ಎಷ್ಟು ರಿಯಲಿಸ್ಟಿಕ್ ಇದೆ ನೋಡಿ. ಇದು ಕೂಡ ಮಣ್ಣೆ ಆಕ್ಚುಲಿ, ಎಷ್ಟೊಂದು ಅನ್ಕೊಬೋದು, ಇದು ಪ್ಲಾಸ್ಟಿಕ್ ಅಂದ್ಬಿಟ್ಟು, ಇದು ಅದು ಪ್ಲಾಸ್ಟಿಕ್ ಅಲ್ಲ, ಪಕ್ಕ ಹೇಳ್ತೀನಿ. ಇದೆಲ್ಲ ಪಕ್ಕ ಮಣ್ಣು ನೋಡಿ, ಇಲ್ಲಿ ನೋಡಿ, ಇಲ್ಲೇ ಕ್ರ್ಯಾಕ್ ಬಿಡಿದೆ ನೋಡಿ. ಪಿ ಒ ಪಿ ಎಲ್ಲ ಕ್ರ್ಯಾಕ್ ಬಿಡಲ್ಲ, ಇದೆಲ್ಲ ಕ್ರ್ಯಾಕ್ ಬಿಡಿದ್ರೆ ಪಕ್ಕ ಮಣ್ಣು ಅಂತಲೇ ಹೇಳ್ಬೋದು. ಸರ್, ಇದು ಮಣ್ಣಿನ ಜೊತೆ ಬೇರೆ ಮಿಕ್ಸರ್ ಪಕ್ಕ ಮಣ್ಣು ಕಾಟನ್ ಮಿಕ್ಸ್ ಮಾಡ್ತೀವಿ ಅಷ್ಟೇ, ಹತ್ತಿ ಮಿಕ್ಸ್ ಮಾಡ್ತೀವಿ. ಇದೇನಪ್ಪ ಅಂದ್ರೆ ಕೆರೆಗೆ ಬಿಟ್ರು ಪ್ರಾಣಿಗಳಿಗೆ, ಆಮೇಲೆ ಈ ದನ ಕರು ನೀರ್ ಕುಡಿತೈತೆ, ಮೀನುಗಳು ಇರ್ತೈತೆ, ಅವಾಗ ಏನಕ್ಕೂ ತೊಂದರೆ ಆಗ್ಬಾರ್ದು. ಸೂಪರ್ ಮೈನ್, ಇದು ಪಕ್ಕ ಪರಿಶುದ್ಧ. ಹೌದೌದು, ಪರಿಸರ ಸ್ನೇಹಿ ಗಣೇಶ ನೋಡ್ರಿ. ಒಳಗಡೆ ಇದು ನೆಲ್ಲುಲ್ಲು ಹಾಕಿರ್ತೀವಿ, ಇದು ನೀರ್ ಬೀಳ್ತಿದ್ದಕ್ಕೆ ಕೊಳ್ತೋಗ್ಬಿಡುತ್ತೆ, ಇದು ಗೊಬ್ಬರ ಆಗ್ಬಿಡುತ್ತೆ. ನೋಡಿ ವೀಕ್ಷಕರೇ, ಹುಲ್ಲು ನೋಡ್ತಿರ್ಬೋದು ಒಳಗಡೆ, ಎಲ್ಲ ನೋಡ್ತೀವಿ ತೋರಿಸಿ ಇಲ್ಲಿ ನೋಡಿ, ಹುಲ್ಲು ನೋಡ್ತಿರ್ಬೋದು. ಈ ತರ ಒಳಗಡೆ ಹುಲ್ಲಾಕ್ತಾರೆ, ಇದನ್ನ ಹುಲ್ಲಾಕ್ ಇದೆಲ್ಲ ಆಲ್ಮೋಸ್ಟ್ ನೋಡಿ, ಇದೆಲ್ಲ ಕೈಯೆಲ್ಲ ಆಗಿಲ್ಲ, ಇನ್ನ ಕೈ ಆಗಿರ್ಬೋದು, ತಲೆ ಆಗಿರ್ಬೋದು, ಫಸ್ಟ್ ಇವರು ಬಾಡಿ ಸ್ಟ್ರಕ್ಚರ್ ಮಾಡ್ಕೊಂಡ್ಬಿಡ್ತಾರೆ, ಆದಮೇಲೆ ಕೈ ಕಲರ್ ಮಾಡೋದು. ಮತ್ತೆ ಇನ್ನೊಂದು ಮಜಾ ನೋಡಿ, ಜ್ಯುವೆಲ್ಲರಿ ವರ್ಕ್ ನೋಡ್ಬೋದು ನೀವು, ಇದೆಲ್ಲ ಕೈಯಲ್ಲೇ ಮಾಡೋದು ಅಚ್ಚಿ ಉಪಯೋಗಿಸಲ್ಲ. ನೋಡಿ ವೀಕ್ಷಕರೇ, ಇದೆಲ್ಲ ಜ್ಯುವೆಲ್ಲರಿ ವರ್ಕ್ ಏನಿದೆಯಲ್ಲ, ಇದೆಲ್ಲ ಪಕ್ಕ ಕೈಯಲ್ಲಿ ಮಾಡಿರೋಂಥದ್ದು, ಎಲ್ಲ ಕಡೆ ಆಲ್ಮೋಸ್ಟ್ ಅಚ್ಚಿ ಯೂಸ್ ಮಾಡಿದ್ ನೋಡ್ತೀರಿ ನೀವು, ನೋಡ್ತಿರ್ಬೋದು ಏನು ಮಜಾ ಇದೆ ಅಂದ್ಬಿಟ್ಟು ವರ್ಕಲ್ಲ. ಸೂಪರ್. ಇದೇನು ಕಾನ್ಸೆಪ್ಟ್ ಸರ್ ಇದು, ಈ ಗಣೇಶ ಸರ್? ಇದು ಸಿಂಹ ಗಣಪತಿ ಅಂದ್ಬಿಟ್ಟು, ಸಿಂಹ ಮೇಲೆ ಕೂತಿರತ್ತಾರಲ್ಲ, ಇದು ಕುಮಾರ ಪಾರ್ಕ್ಗೆ. ಓ, ಬೆಂಗಳೂರು ಹರ್ಷ ಅನ್ನೋರು ಮಾಡಿಸ್ತಾ ಇರೋ ಗಣಪತಿ ಇದು. ಓಕೆ. ಅವರು ತುಂಬಾ ಗಣಪತಿ ಅಂದ್ರೆ ಅಷ್ಟು ಭಕ್ತಿ ಅಪ್ಪನಿಗೆ, ಅವರ ಟೀಮ್ಗೆನೆ. ಓಕೆ. ಅವ್ರು ಹೇಳಿ ಆರ್ಡರ್ ಕೊಟ್ಟು ಮಾಡಿಸ್ತಾ ಇದಾರೆ, ಇದು ಪೂರ್ತಿ ಪ್ರಭಾವಳಿ ಬರುತ್ತದೆ. ಅವ್ರು ವರ್ಷ ಮಾಡೋದು ಇದೇ ಕಾನ್ಸೆಪ್ಟ್ ಅಲ್ಲೇ ಮಾಡಿಸೋದು ಅವರು. ನೋಡಿ ವೀಕ್ಷರ್, ಎಷ್ಟು ದೊಡ್ಡದಿದೆ, ಎಷ್ಟು ಫೀಟ್ ಇದೆ? 8 ಬರುತ್ತೆ ಇದು ನೋಡಿ, 8 ಇದೆ ಅಂತ ವೀಕ್ಷಕ್ ನೋಡ್ತಿರ್ಬೋದು. ನನ್ನ ಹೈಟ್ ಕಂಪೇರ್ ಮಾಡಿದ್ರೆ ಆಕ್ಚುಲಿ 5'11" ಇದೆ, ಅಬ್ಸರ್ವ್ ಮಾಡ್ಬೋದು ನೀವು ಹೈಟ್ ಎಷ್ಟಿದೆ ಅಂದ್ಬಿಟ್ಟು. ಪ್ರಭಾವಳಿ ಸೇರಿಸಿ ಹೇಳ್ತಾ ಇದ್ದೀನಿ ನನಗೆ. ಆಕ್ಚುಲಿ ಎಷ್ಟು ಇನ್ನೂ ದೊಡ್ಡ ಬರ್ತಾನೆ, ಕಿರೀಟ ಇನ್ನೂ ದೊಡ್ಡ ಬರ್ತಾ ಇರುತ್ತೆ, ಕಿರೀಟ ಇನ್ನೊಂದು ಮೇಲೆ ಬರುತ್ತೆ. ಆಕ್ಚುಲಿ ಇದು ಆಕ್ಚುಲಿ ಇವಾಗ ಏನು ನೋಡ್ತಾ ಇಲ್ಲ, ಇನ್ನೂ ವರ್ಕಿಂಗ್ ಪ್ರೊಸೆಸ್ ಅಲ್ಲಿ ಇದೆ. ಇದೆಲ್ಲ ಪೇಂಟ್ ಆದ್ಮೇಲೆ ಮತ್ತೆ ಬಂದು ತೋರಿಸ್ತೀನಿ ನಿಮಗೆ, ಹೇಗೆ ಫೈನಲ್ ರಿಸಲ್ಟ್ ಹೇಗೆ ಬರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ. ಬನ್ನಿ ಇನ್ನೂ ಈ ಕಡೆ ಬರೋಣ. ಇಲ್ಲಿ ನೋಡಿ, ಇನ್ನೂ ಎಷ್ಟು ದೊಡ್ಡ ಗಣೇಶ ಇದೆ ಸರ್, ಇದು ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ ಸರ್. ಇದು ಕನಕಪುರ ದಲ್ಲಿ RSS ಅಂದ್ಬಿಟ್ಟು ಹಿಂದೂ ಮಹಾಸಭಾ ಗಣಪತಿ ಅಂತ ಕುಂಡಿಸ್ತಾರೆ. ಪ್ರತಿ ಇದ್ರಲ್ಲೂ ಇದೆ, ಚಿತ್ರದುರ್ಗದಲ್ಲಿ ಇದೆ, ಎಲ್ಲಾ ಕಡೆ ಇದೆ. ಆ ಗಣಪತಿ ಅವರು ಮಾಡಿಸ್ತಾ ಇರೋ ಗಣೇಶ ನೋಡ್ತಿರ್ಬೋದು. ಕನಕಪುರದ ಹತ್ರ ಇರುವಂತ ಹಿಂದೂ ಮಾ ಕನಕಪುರಲ್ಲೇ, ಕನಕಪುರನೇನಾ? ಓಕೆ. ಅವ್ರ ಹೆಸರು ಗುರು ಕಿರಣ್ ಅಂತ. ಓಕೆ. ಎಷ್ಟು ಸಕ್ಕದ ಇದು, ಯಾವ ತರ ಕಾನ್ಸೆಪ್ಟ್ ಇದು, ಏನ್ ಕತೆ? ಇದು ದರ್ಬಾರ್ ತರ ಗಣಪತಿ, ಇದಕ್ಕೆ ಬೆಳ್ಳಿ ಕಿರೀಟ ಬರುತ್ತೆ ತಲೆಗೆ. ಓ ಸೂಪರ್, ಬೆಳ್ಳಿ ಕಿರೀಟ ಬರುತ್ತೆ, 1.5 ಅಡಿಯಷ್ಟು ಬೆಳ್ಳಿ ಕಿರೀಟ. ಇವಾಗ ಜಸ್ಟ್ ಇನ್ನು ಹಸಿ ಇದೆ, ಇವಾಗ ಮಾಡಿರೋದು ಇದೆಲ್ಲ ನೋಡಿ, ವರ್ಕ್ ಎಲ್ಲ ಸಕ್ಕದಾಗಿದೆ, ನೋಡ್ತಿರ್ಬೋದು. ಎಷ್ಟು ಫೀಟ್ ಬರುತ್ತೆ ಸರ್ ಇದು? ಇದು ಬಂದು ಒಂದು 10 ಬರುತ್ತೆ, 10 ಬರುತ್ತೆ ಅಂತ ವೀಕ್ಷಕರೇ ನೋಡ್ತಿರ್ಬೋದು. ಇನ್ನ ಆಗ್ಬೇಕು, ಫುಲ್ ಕಂಪ್ಲೀಟ್ ಆದ್ಮೇಲೆ ಮಜಾ ಇರುತ್ತೆ. ಇನ್ನ ಇದು ಆ ಕಡೆ ಇರೋದಿಂದ ಇದು ಬಂದು ಇದು ಒಂದು ದರ್ಬಾರ್ ತರ ಒಂದು ಪ್ರಭಾವಳಿ ಮೇಲೆ ಕೂತಿರ. ಇಲ್ಲಿ 5 ಈಶ್ವರನ ಮುಖ ಬರುತ್ತೆ ಮೇಲೆ, ಪಂಚಮುಖ ಈಶ್ವರ ಬರುತ್ತೆ. ಇದು 5 ಕೈ, ಅದು 5 ಕೈ, ಈಶ್ವರನ ಕೈ ಅಲ್ಲಿ ಬರುತ್ತಾ? ಹೌದು, ಇದು ಈಶ್ವರನ ಕೈಗಳು. ಇದಕ್ಕೆಲ್ಲ ಒಂದೊಂದು ಕೈಗೂ ಒಂದೊಂದು 5 ಬರುತ್ತೆ. ಇದು ದೇವಿ ಕನ್ನಿಕೆಯರು, ಬಹಳ ಒಂಥರ ವಿಜೃಂಭಣೆ ಆಗಿರುತ್ತೆ. ಹೌದು, ಗ್ರ್ಯಾಂಡ್ ಆಗಿರುತ್ತೆ ಇದು. ಸೂಪರ್. ಇದು ಸರ್, ಇದು ದೇವಿ ಕನ್ನಿಕೆಯರು, ಆ ಕಡೆ ಒಬ್ರು ಈ ಕಡೆ ಒಬ್ರು, ಇಲ್ಲಿ ಸುಬ್ರಹ್ಮಣ್ಯ, ಆ ಕಡೆ ಅಯ್ಯಪ್ಪ ಸ್ವಾಮಿ. ಇವರು ತಮ್ಮಂದಿರ ಪಕ್ಕದ ಕೂರಿಸ್ಕೊಂಡಿದ್ದಾರೆ ಗಣೇಶ. ಅಲ್ಲಿ ನೋಡ್ತಿರ್ಬೋದು ಅಯ್ಯಪ್ಪ ನೋಡ್ತಿರ್ಬೋದು ಮೇಲ್ಗಡೆ, ಅವ್ರ ಅಪ್ಪನ ಕೂಡಿಸ್ಕೊಂಡಿರ್ತಾರೆ ಅವರು. ಸೂಪರ್, ಫುಲ್ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ ಗಣೇಶ. ನೋಡಿ ಸಕ್ಕಲಾಗಿದೆ, ಕಾಲ್ ಮೇಲೆ ಕರ್ಕೊಂಡು ಮಸ್ತ್ ಆಗಿದೆ. ಒಂಥರ ದರ್ಬಾರ್ ತರ ಇದ್ರು, ಇದು ದರ್ಬಾರ್ ತರನೇ. ಸೂಪರ್ ಸಕ್ಕ. ಇದು ಎಷ್ಟು ಫೀಟ್ ಬರ್ಬೋದು? ಇದು ಒಂದು 8 ಬರ್ಬೋದು. 8 ಇದೆಲ್ಲ ಎಷ್ಟು ಭಾರ ಬರ್ಬೋದು ಸರ್ ಅಂದಾಜು? ಸರ್, ಇದೆಲ್ಲ ಅಮ್ಮರ ಒಂದು 200 ಒಳಗಡೆ. 200 ಒಳಗಡೆ ನಾವು ಮಣ್ಣು ಜಾಸ್ತಿ ಹಾಕೋದಿಲ್ಲ, 1/4 ಇಂಚಲ್ಲೂ ನೀವು ಮಣ್ಣು ಬರಲ್ಲ. ಅಷ್ಟು ಲೇಯರ್ ಅಲ್ಲಿ ಮಣ್ಣು ಹಾಕೋದು ನಾವು. ಒಳಗಡೆ ಎಲ್ಲ ಪೂರ್ತಿ ಹುಲ್ಲಿರುತ್ತೆ, ನಾವು ಪೂರ್ತಿ ಮಣ್ಣಲ್ಲೇ ಮಾಡಿದ್ರೆ ನೀವು ಇಲ್ಲೇ ಬಂದು ಪೂಜೆ ಮಾಡ್ಬೇಕು, ಬರುತ್ತೆ, ಎತ್ಕೊಂಡು ಹೋಗಕ್ಕಾಗಲ್ಲ. ಸೂಪರ್. ಏನೋ ಬೇರೆ ತೋರಿಸ್ತಾರೆ ಆ ಕಡೆ ಎಲ್ಲ. ಇದೊಂದು ನಂದಿ ಗಣಪತಿ ಅಂತ, ನಂದಿ ಮೇಲೆ ಕೂತಿರತ್ತ. ಇದು ಎಷ್ಟು ಫೀಟ್ ಬರುತ್ತೆ? ಇದು 6 ಬರುತ್ತೆ. ಇದು ಗರುಡ ವಾಹನ. ಒಂದು ನಿಮಿಷ, ನಂದಿ
ಸೂಪರ್. ಇನ್ನು ಆ ಕಡೆ ಅದೇನು ಸರ್ ಅದು? ಅದು ಸಿಂಹ ಗಣಪತಿ ಅನ್ಬಿಟ್ಟು. ಓಕೆ, ಇದೊಂದು ಭಕ್ತ ಮಾರ್ಕಂಡೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದು ಯಮ ಧರ್ಮರಾಜ ಎಮ್ಮೆ ಮೇಲೆ ಕುತ್ಕೊಂಡು ಬರ್ತಾ ಇರ್ತಾರೆ. ಮಾರ್ಕಂಡೆಯ ಲಿಂಗು ಪೂಜೆ ಮಾಡೋಕೆ ಹೋದಾಗ ಯಮ ಧರ್ಮ ಬಂದು ಅವನಿಗೆ ಪಾಶ ಆಗ್ತಾಗ ಗಣೇಶ ಪ್ರತ್ಯಕ್ಷ ಆಗಿ ತಡೀತಾನೆ. ಇದು ಈಶ್ವರ ತಡೀತಾನೆ. ಗಣೇಶ ಕಾನ್ಸೆಪ್ಟ್ ಅಲ್ಲಿ ಮಾಡಿಸ್ತಾ ಇದ್ದಾರೆ. ಸೂಪರ್. ಇದ್ರ ಗಣೇಶ ರೆಡಿ ಆಗಿಲ್ಲ ಇನ್ನ? ಇನ್ನು ಗಣೇಶ ರೆಡಿ. ಮಾರ್ಕಂಡಯ್ಯ ಯಮ ಧರ್ಮ ರೆಡಿ ಆಗಿದ್ದಾರೆ. ನೋಡಿ ವಿಶ್ವರ, ಫಸ್ಟ್ ಟೈಮ್ ಒಂದು ಯಮ ಧರ್ಮ ರಾಯಿಂಗ್ ಒಂದು ಇದು ಮಾಡಿಬಿಟ್ಟಿದ್ದು ಫಸ್ಟ್ ಟೈಮ್. ಆಕ್ಚುಲಿ ಸಕ್ಕತ್ತಾಗಿತ್ತು ನೋಡಿ, ಫಿನಿಶಿಂಗ್ ನೋಡ್ಬೋದು ನಿಮ್ಗೆ ಫೇಸ್ ಅಲ್ಲಿ ಎಷ್ಟು ಸಕ್ಕತ್ತಾಗಿದೆ. ಇದು ಆಕ್ಚುಲಿ ಅಚ್ಚಲ್ಲೂ ನಿಮ್ಗೆ ಈ ತರ ಫಿನಿಶಿಂಗ್ ಬರೋಲ್ಲ ಅಂತ ಹೇಳ್ಬೋದು. ಮೂಗಿನ ಸ್ಟ್ರಕ್ಚರ್ ಆಗಿರ್ಬೋದು, ಮತ್ತೆ ಮೀಸೆ ಆಗಿರ್ಬೋದು, ಮತ್ತೆ ಕಿರೀಟ ನೋಡ್ಬೋದು ನೀವು ಇಲ್ಲಿ. ಫಿನಿಶಿಂಗ್ ಮಸ್ತ್ ಆಗಿದೆ ಅಂತ ಹೇಳ್ಬೋದು. ಸರ್ ಇದು ಸರ್? ಇದು ಸಿಂಹ ಗಣಪತಿ ಅನ್ಬಿಟ್ಟು ಸಿಂಹ ಮೇಲೆ ಕೂತಿರ್ತಾರಲ್ಲ. ಓಕೆ, ಆಕ್ಚುಲಿ ಇವಾಗ ಏನೋ ಬಂದ್ಬಿಟ್ಟು ಆರ್ಡರ್ ಕೊಡ್ತೀನಿ ನಿಮ್ಗೆ ಇಂಥದ್ದು ಬೇಕು ಅಂತ ಮಾಡ್ಕೊಡ್ತೀರಾ ಅಥವಾ ಟೈಮ್ ಏನೋ ಇದೆ ಲಿಮಿಟ್ ಇದೆಯಾ? ಆರ್ಡರ್ ಕೊಟ್ಟರೆ ಮಾಡೋದು, ಸ್ಪೇರ್ ಮಾಡೋದಿಲ್ಲ. ಸ್ಪೇರ್ ಮಾಡ್ತೀವಿ ಒಂದ್ ಎರಡೂವರೆ ಮೂರು ಅಡಿ ಅಷ್ಟೇ ಮಾತ್ರ ಮಾಡೋದು. ದೊಡ್ಡ ಸೈಜ್ ಎಲ್ಲ ಆರ್ಡರ್ ಕೊಟ್ಟರೆ ಮಾಡೋದು. ಓ ಹೌದಾ? ಇಲ್ಲಾಂದ್ರೆ ಮಡಿಕೊಳ್ಳೋ ಜಾಗ ಬೇಕಲ್ರ. ಅಲ್ಲ ಇನ್ನ ಎಷ್ಟು ದಿನ ಟೈಮ್ ಇದೆ ಅಂತ ಆರ್ಡರ್ ಕೊಡ? ನಾವಿನ ಒಂದು ತಿಂಗಳು ಆರ್ಡರ್ ತಗೊಂತೀವಿ, ಅದಾದ್ಮೇಲೆ ತಗೊಳ್ಳೋಣ. ಒಂದ್ ತಿಂಗಳಿದ್ದಂಗೆ ನಾವು ಪೇಂಟ್ ಮಾಡೋದು, ಗಣಪತಿ ಮಾಡೋದೇ ಇರ್ತೈತೆ. ಒಂದ್ ತಿಂಗಳಿದ್ದಂಗೆ ಆರ್ಡರ್ ತಗೊಳಲ್ಲ ನಾವು. ಓಕೆ 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 ಓಕೆ, ಸೂಪರ್. ನೋಡ್ಬೋದು ಇನ್ನ ಇನ್ನ ಹಿಂದೆ ಇರೋ ಸರ್ ಇದು? ಸರ್ ಇದು ಗರುಡ ವಾಹನ ಅಂದ್ಬಿಟ್ಟು. ಓ ಗರುಡ, ಓ ವಿಷ್ಣು ತರ? ವಿಷ್ಣು ತರ. ಓಕೆ ಓಕೆ ಓಕೆ, ಗರುಡದ ಮೇಲೆ ಹೋಗ್ತಾರ ಗಣೇಶ ಬಂದಿದ್ದು. ಆಕ್ಚುಲಿ ಅವಾಗ ಅವ್ರು ಹೇಳಿದ್ರು ಟ್ರೇಡ್ ಮಾರ್ಕ್ ಅಂದ್ಬಿಟ್ಟು ನೋಡಿ, ಎಲ್ಲ ಮುಗ್ ಮೇಲಿದು ನೋಡಿ ನೋಡ್ತಿರ್ಬೋದು, ಎಲ್ಲ ಮುಗ್ ಮೇಲೆ ಇದೊಂಥರ ಇವ್ರ ಅಚ್ಚೆ ಅಂತ ಹೇಳ್ಬೋದು. ಇದನ್ನ ಇವ್ರು ಆರಾಮ ಕಂಡಿಡಬಹುದು, ಇದು ನಮ್ ಗಣೇಶ ಆತರ ಮಾಗಡಿ ಗಣೇಶ ಅಂತ ಹಿಡಿಬೋದು ನೀವು. ಓಕೆ ಓಕೆ ಓಕೆ, ಸೂಪರ್. ಇನ್ನ ಸರ್ ಬೇರೆ ಒಳಗಡೆ ಬನ್ನಿ ನೋಡಿ, ಇದೊಂದು ಮಸ್ತಿಯಾಗ ನೋಡಿ ವೀಕ್ಷಕರ. ಈಗ ಬರುತ್ತೆ ಫಿನಿಶಿಂಗ್ ನೋಡ್ತಿರ್ಬೋದು, ಗ್ಲಾಸಿ ಫಿನಿಶಿಂಗ್. ಆಕ್ಚುಲಿ ಇದು ಸೇಮ್ ಇವಾಗ ಏನ್ ನೋಡ್ತಾರೆ ಮಣ್ಣು ಸೇಮ್ ಅದೇ ಮಣ್ಣೇನೆ, ಬಟ್ ನಿಮ್ ಗ್ಲಾಸಿ ಫಿನಿಶಿಂಗ್ ಕೊಟ್ಟಿದ್ದಕ್ಕೆ ಸಡನ್ ಆಗಿ ಪಿಒಪಿ ಅನ್ಕೋಬಹುದು. ಆಕ್ಚುಲಿ ಗ್ಲಾಸಿ ಫಿನಿಶಿಂಗ್ ಕಾಣದ್ರೆ ನಿಮ್ ಪಿಒಪಿ ಇಲ್ಲಿ ಆ ಕಾಣಿಗೆ ಇರೋದು ಮತ್ಸ್ಯ ಎಮ್ಮೆ ಕೂತಿರೋ ತರ ಇದೆ. ಆಕ್ಚುಲಿ ಸಕಾಲ ಇದೆ ಪಾಟೀಲ್ ಟಾಪ್ ಪಾಟೀಲ್ ಗಣೇಶ ಇದೆ. ಆಕ್ಚುಲಿ ನೋಡ್ತಿರ್ಬೋದು ಇದೊಂದು ಅಯೋಧ್ಯ ರಾಮ. ಓ ಹೊಸ ಕಾನ್ಸೆಪ್ಟ್, ಮೂರು ಡೀಲ್ ಮಾಡಿ ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ರೆಡಿ ಮಾಡ್ತಾ ಇದ್ದೀವಿ. ಓ ಸೂಪರ್. ಎಷ್ಟು ಫಿಟ್ ಇದು? ಇದು ಮೂರು ಮೂರುವರೆ ಬರ್ತದೆ. ಮೂರುವರೆ ಗಣೇಶ ನೋಡ್ತಾರೆ. ಇದು ಅಯೋಧ್ಯ ರಾಮಂದು ಬಾಲರಾಮ. ಹೌದು, ಸೂಪರ್. ಇದೊಂದು ಸೈಡ್ ದರ್ಬಾರ್ ಅಂತ. ಇದಾ? ಹ್ಮ್. ಓಕೆ, ಅದ್ರ ಹಿಂಭಾಗದಲ್ಲಿರೋದು ಈಶ್ವರ ಗಣಪತಿ ಅಂತ. ನೋಡೋಣ. ಇದು ಇದು ವಿಷ್ಣು ರಂಗನಾಥಸ್ವಾಮಿ ತರ. ಓ ಇಲ್ಲೇ ನಮ್ಮ ಮಾಗಡಿ ರಂಗನಾಥಸ್ವಾಮಿ. ಸೂಪರ್. ಇದಕ್ಕಿನ್ನ ಅವು ಬರುತ್ತೆ. ಓ ಇಲ್ಲಿ ಬರುತ್ತೆ. ಅವು ರೆಡಿ ಮಾಡಬೇಕು. ಓಕೆ 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 ಓಕೆ, ಸೂಪರ್. ಫೇಸಿಂಗ್ ಹೆಂಗ್ ಮಾಡ್ಕೋತೀವಿ? ಎಲ್ಲ ಒಂದೇ ತರ ಬರುತ್ತಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಲ್ಲ ಹಿಂಗೆ ಅಂತ. ಫೇಸ್ ನಾವು ಕೈನಲ್ಲೇ ಮಾಡೋದು, ರೆಡಿ ಆಗ್ಬಿಟ್ಟಿದ್ದಾರೆ ಹಿಂಗೆ. ಕೆಲವರು ಮಾಡ್ತಾ ಮಾಡ್ತಾ ಫೇಕ್ ಸ್ಟ್ರಕ್ಚರ್ ಚೇಂಜ್ ಮಾಡ್ಬಿಡ್ತಾರೆ. ಹೌದು ಹೌದು, ನಿಮ್ದು ಒಂದೇ ತರ ಬರುತ್ತಲ್ಲ. ಇಲ್ಲ ಇಲ್ಲಿ ಬಂದು ಆಲ್ಮೋಸ್ಟ್ ಎಲ್ಲ ಕೆಲವು ಮಾಗಡಿ ಮುಖ ಬೇಕು ಅಂತಾನೆ ಬರ್ತಾರೆ ಇಲ್ಲಿ. ಎಲ್ಲ ಫುಲ್ ರೆಡಿ ಆದ್ಮೇಲೆ ಶಾಂತವಾಗಿದೆ ಫೇಸ್. ಕಣ್ಣು ಇಟ್ಟ ಮೇಲೆ ಅದು ಒಂಥರ ನಗಮುಖವಾಗಿ ಬರ್ತೈತೆ. ನಿಜ ನಿಜ, ಒಂಥರ ಶಾಂತವಾಗಿ ಉಗ್ರ ತರ ಇಲ್ಲ, ಇರುತ್ತೆ. ನಿಜ, ಇದೊಂದು ಮರದ ಕಾನ್ಸೆಪ್ಟ್. ಇದು ಕೃಷ್ಣನ್ ತರ, ಇದು ಉಯ್ಯಾಲೆ ಬರ್ತದೆ ಇದಕ್ಕೆ. ಓ ಇಲ್ಲಿ ಉಯ್ಯಾಲೆ ಬರುತ್ತೆ ನೋಡಿ ವಿಷಯ ನೋಡ್ತಿರ್ಬೋದು. ಕೃಷ್ಣನ್ ಕಾನ್ಸೆಪ್ಟ್ ಇದು. ಇಲ್ಲಿ ಕೊಂಡೆ ಹಾಕೊಂಡ್ರೆ ನೋಡ್ಬೋದು ನೀವು ಇಲ್ಲಿ ಸಕಾಲ ಇದೆ ನೋಡಿ. ಇನ್ನ ಇಲ್ಲಿ ಉಯ್ಯಾಲೆ ಬರುತ್ತದೆ, ಇದು ಮರ ಇದೆ. ಎಲೆ ಬರುತ್ತೆ. ಇಲ್ಲಿ ನವಿಲ್ ನೋಡ್ಬೋದು ನೀವು ಇಲ್ಲಿ ನವಿಲ್ದು. ಓ ಸೇಮ್ ಅದೇ ಮರದ ಮೇಲೆ ಸೇಮ್ ಮರ ಮಾಡ್ತಾರ. ಸೇಮ್ ಹಳ್ಳಿ ನೋಡ್ಬೋದು. ಇನ್ನ ಆಕ್ಚುಲಿ ಫಿನಿಶಿಂಗ್ ಅಂದ್ಮೇಲೆ ಚೆನ್ನಾಗಿ ಕಾಣುತ್ತೆ, ಸೂಪರ್ ಬರುತ್ತೆ, ಮಸ್ತ ಬರುತ್ತೆ. ಇದು ಸರ್ ಇದೆ ಹೇಳಿದ ಈ ಕಡೆ? ಇದು ಒಂದು ಸೈಡ್ ದರ್ಬಾರ್ ಅಂದ್ಬಿಟ್ಟು. ಓಕೆ, ಸೈಡ್ ದರ್ಬಾರ್ ನೋಡ್ತಿರ್ಬೋದು ನೋಡಿ ಸಕಾಲ. ಸೂಪರ್. ಇದು ಎಷ್ಟು ಫೀಟ್ ಬರ್ತಿದ್ದು? ಇದು ಒಂದು ಐದೂವರೆ ಬರ್ತದೆ. ಐದೂವರೆ ಅಡಿ. ಹ್ಮ್, ಓಕೆ, ಸೂಪರ್. ಇನ್ನ ಸರ್ ಇನ್ನ ಈ ಕಡೆ? ಸರ್ ಇದೊಂದು ಕಮಲದ ಮೇಲೆ ಕೂತಿರೋದಿದೆ. ನಾವು ಬಿ ಜೆ ಪಿ ಅನ್ಕೊಂಬಿಡಿ, ನಾರ್ಮಲ್ ಕಮಲ ಗೊತ್ತಿರೋದು ಇಲ್ಲ. ಅದಕ್ಕೆ ನಾವು ಲಕ್ಷ್ಮೀ ಗಣಪತಿ ಅಂತೀವಿ ಕೆಲವರು. ಅದಕ್ಕೆ ಇವಾಗೆಲ್ಲ ಸರ್ ಏನ್ ಸರ್ ಎಲ್ಲ ಅದಕ್ಕೆ ಇದೊಂದು ಆನೆ ಮೇಲೆ ಕೂತಿರೋದು ನೋಡಿ ವಿಕ್ರೆ. ಆನೆ ಮೇಲೆ ಕೂತಿರೋ ತರ ಗಣೇಶ ಸಕ್ಕದಾಗಿದೆ. ಇದು ಕೆಳಗಡೆ ಇಲ್ಲಿ ನೋಡ್ಬೋದು. ಮೇನ್ ಇಲ್ಲಿ ಇಲ್ಲದೆ ಗಣೇಶನೇ ಇಲ್ಲ ಅಂತ ಹೇಳ್ಬೋದು. ವಾಹನ ಇದ್ದೇ ಇರ್ತಾನೆ ಎಲ್ಲ ಕಡೆ. ಇದೊಂದು ಮಲ್ಗಿರ ಗಣಪತಿ. ಅದು ಯಾವ್ದೇಳಿ? ಇದು ಇದು ಎದುರುಗಾಯ. ಓ ಇದು ಕುತ್ಕೊಂಡಿರೋ ತರ ಆರಾಮಾಗಿ ವಿಶ್ರಾಂತಿ ಪಡಿತಿರೋದು ನೋಡ್ತಿರ್ಬೋದು. ಕಡುಗಿಡು ತಿನ್ಬಿಟ್ಟು ಕೂತಿರೋದು ಡೊಳ್ಳೊಟ್ಟೆ. ಇದು ನೋಡಿ ಸಕಾಲ ಇದೆ. ಇದು ಅದು ಸಿಂಹ ಗಣಪತಿ, ಸಿಂಹದ ಮೇಲೆ ಕೂತಿರೋ ತರ ಗಣೇಶ ಸಕಾಲ ಇದೆ. ಅದೊಂದು ಸ್ವಲ್ಪ ಡಿಫ್ರೆಂಟ್. ಆ ಕಡೆ ಇರೋದು ಕೃಷ್ಣ, ಅದು ಕೊಳಲು ನುಡಿಸ್ತಾ ಇರೋ ತರ. ಹ್ಞೂ ನೋಡಿ ವಿಚಾರ, ಕೊಳಲು ನುಡಿಸ್ತಿರೋದು ನೋಡ್ತಿರ್ಬೋದು ನೀವು ಇಲ್ಲಿ. ಕೃಷ್ಣನ್ ಕಾನ್ಸೆಪ್ಟ್ ಮಸ್ತ್ ಆಗಿದೆ. ಇನ್ನು ಇದೆ ಸರ್ ಇದು? ಅದು ಮಾಮೂಲಿ ಪ್ಲೈನ್ ಗಣೇಶ, ಪ್ಲೈನ್ ನಾರ್ಮಲ್ ನೋಡಿ.
ನಾರ್ಮಲ್ ಆಗಿ ಬಂದ್ರೆ ಯಾವ ತರ ಗಣೇಶ ಸಿಗ್ತದೆ ರೆಗ್ಯುಲರ್ ಒಂದೇ ನಿಮ್ದು ಯಾರೋ ಚೌತಿ ಗಣೇಶ ಅಂತಾರೆ ಅದಕ್ಕೆ ನಾರ್ಮಲ್ ಡಿಸೈನ್ ಅದು ನಾರ್ಮಲ್ ಚೌತಿ ಗಣೇಶ ಆರ್ಡರ್ ಕೊಟ್ಟಿರಲ್ಲ ಸಿಗುತ್ತೆ ಅದು ಸಿಗುತ್ತೆ ರೆಗ್ಯುಲರ್ ಇದ್ದೇ ಇರುತ್ತೆ ಓಕೆ 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 ಅಲ್ಲಿ ಮಣ್ಣು ಹಾಕ್ತಾರೆ ಅದೇ ಮಣ್ಣನ್ನ ತರ್ತಾರ ನೀವು ಸರ್ ಇದು ಫಸ್ಟ್ ನಾವು ಮಣ್ಣು ಕೆರೆಯಿಂದ ತಗೊಂಬತ್ತೀವಿ ಕೆರೆಯಿಂದ ತಗೊಂಬಂದ ಅಲ್ಲಿ ಹಿಂದೆಗಡೆ ಜಾಗ ಇದೆ ಇದೇ ಮಣ್ಣನಾ ಇದನ್ನ ಇದೇ ಮಣ್ಣೆ ಇದು ಚೆನ್ನಾಗಿ ತುಳಿದು ಬನಿ ತಗೊಂಡ್ ಬಂದು ಕೆತ್ತಿ ಕೆತ್ತಿ ಬೆಳೆದು ತಗೊಂಬಂದು ಹಾಕ್ತಾರೆ ರೆಡಿ ಮಾಡಿ ಹಾಕ್ತಾ ಇರೋದು ಇದು ಇನ್ನ ಮಾಡ್ತಾರ ಅವರು ಹಿಂದೆಗಡೆ ಗುಡ್ಡೆ ಇದೆ ನೀವು ನೋಡ್ಬೇಕು ಇನ್ನ ಹಿಂದೆ ಇರೋ ಸರ್ ಇದು ನಿಮ್ ಹಿಂದೆ ಇರೋ ಗಣೇಶ ನೋಡಿ ಇದು ಒಂದು ನವಿಲ್ ಇಟ್ಕೊಂಡ್ ಕೂತಿರೋ ತರ ನಾಳೆ ನವಿಲ್ ಜೊತೆ ಕೂತಿರೋ ತರ ಗಣೇಶ ಮಾಡ್ತಿರ್ಬೋದು ಇಲ್ಲಿ ಇವೆಲ್ಲ ರೆಗ್ಯುಲರ್ ಇದೇ ಇರುತ್ತೆ ಡಿಸೈನ್ ಕಾಮನ್ ಕಾನ್ಸೆಪ್ಟ್ ಈ ಸತಿ ಹೊಸದಾಗಿ ಬಂದಿರೋದ್ರೆ ಯಾವ್ದು ನಿಮ್ಗೆ ಆರ್ಡರ್ ಕೊಡಲಿ ಈ ಸತಿ ಹೊಸದಾಗಿ ಬಂದಿರೋದು ನಮಗೆ ರಾಘವೇಂದ್ರ ಸ್ವಾಮಿ ಅದ್ ಬಿಟ್ರೆ ರಾಮ ಅಯೋಧ್ಯ ರಾಮ ಈಗ ಮನೆ ದೇವಸ್ಥಾನ ಓಪನ್ ಮಾಡೋರಲ್ಲ ಮೋದಿ ಅದೊಂದು ಟ್ರೆಂಡ್ ಈಗ ಎಲ್ಲಾ ಕಡೆ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಅದೇ ಕಾಣ್ತಾ ಇದೆ ಆಮೇಲೆ ಸ್ವಲ್ಪ ಈ ರಾಜಕಾರಣಿಗಳು ಸಂಬಂಧಪಟ್ಟವಾಗ ಮಾಡಿಸ್ತಾರೆ ಮಾಡಿಸ್ತಾರೆ ಪಂಚಮುಖಿ ಗಣೇಶ ಪಂಚಮುಖಿ ಗಣೇಶ ಈಗ ಅಲ್ಲಿ ನಾವು ಫಸ್ಟ್ ತಗೊಂಡ್ರಲ್ಲ ಅವ್ರದೇ ಗಣಪತಿ ಇದು ಹೋದ್ಸತಿ ಇದು ಅನ್ನೋರೇ ಮಾಡಿಸಿರೋದು ಸಾಕಾಗಿದೆ ನೋಡಿ ಯಾವಾಗ ಹೇಳಿದ್ರು ಈಶ್ವರ ಅಂತ ಹೇಳಿದ್ರು ನೋಡಿ ಶಿವನ್ ಕಾನ್ಸೆಪ್ಟ್ ನೋಡ್ತಿರ್ಬೋದು ಇವಾಗ ಆ ಕಡೆ ಕಾಣಿಲ್ಲ ಇದೇನ್ ಏನ್ರ ಕೂತಿರೋ ಸರ್ ಅದು ಸರ್ ಇದು ಶಂಕ ಓ ಶಂಕ ಓಕೆ 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 ಶಂಕನ ಕೂತಿರೋದು ನೋಡಿ ಈಶ್ವರ ಅಂದ್ರೆ ಸಿಕ್ಸ್ ಪ್ಯಾಕ್ ಇರ್ಲೇಬೇಕು ನೋಡ್ತಿರ್ಬೋದು ನೀವು ಮತ್ತೆ ಜಟೆ ನೋಡ್ತೀವಿ ಇನ್ನ ತುಂಬಾ ಮಾಡ್ಬೇಕು ಆಂಜನೇಯ ಇದೆ ಇದು ನೋಡಿ ಸಕ್ಕದ ಇದು ಬಂದ್ ಏನ್ ಸರ್ ಇದು ಇದೆಲ್ಲ ಗೋಣಿ ಚೀಲದಲ್ಲಿ ಜಟೆ ತರ ಇದೆಲ್ಲ ಕೂದಲಲ್ವ ನೋಡಿ ಏನ್ ಮಸ್ತ್ ಆಗಿದೆ ಇದೆ ಫಿನಿಶಿಂಗ್ ಮಾಡ್ಬೇಕಲ್ಲ ಒಂದು ನಾರ್ಮಲ್ ಸ್ಟ್ರಕ್ಚರ್ ಮಾಡಿ ಇಟ್ಕೊಂಡಿದ್ದಾರೆ ಫಿನಿಶಿಂಗ್ ಆದ್ಮೇಲೆ ಎಲ್ಲ ಪಕ್ಕಾ ಮಾಡ್ತಾರೆ ಇದೆಲ್ಲ ಸಕ್ಕದ ಇದೆ ಇನ್ನ ಪಟ್ಟೆ ಬಂದಿಲ್ಲ ಶಿವಂಗೆ ಇಲ್ಲ ಅದು ಪೇಂಟ್ ಅಲ್ಲಿ ಮಾಡ್ತೀವಿ ಓ ಹೌದಾ ನೋಡಿ ಮೂರನೇ ಕಣ್ಣು ನೋಡ್ತಿರ್ಬೋದು ನೀವು ಇಲ್ಲಿ ಶಿವಂಗೆ ಸೂಪರ್ ಇನ್ನ ಬನ್ನಿ ಸರ್ ಇನ್ನೊಂದು ಕೂಡ ಹೇಳಿ ಸರ್ ಇವ್ರೇನ ತಗೊಂಬಂದ್ ಹಾಕೋದಿವಲ್ಲ ಇವರೇ ಬರೋದು ಓಕೆ ರಾಜಗೋಪಾಲ್ ಶರ್ಮಾ ಅಂತ ಅವರು ಎಷ್ಟು ವರ್ಷ ಮಾಡ್ತಾರೆ ಸರ್ ಇಲ್ಲಿ ಏನ್ ಏನ್ ಮಾಡ್ತೀರ ನೀವು ಇಲ್ಲಿ ಕೂಲಿ ಮಾಡ್ತಾ ಇದ್ದೀವಿ ಅದೆಲ್ಲ ತಗೊಂಡ್ ನೀವು ತುಳಿಬೇಕು ಗುಡ್ಡೆ ಹಾಕ್ಬೇಕು ತಿರ್ಗ ಎಲ್ಲ ಕೆತ್ತಬೇಕು ಎಲ್ಲ ಉಂಡೆ ಕಟ್ಕೊಂಡ್ ಫುಲ್ ನೈಸ್ ಮಾಡ್ತೀರಾ ಅದ ಮಾಡ್ಕೊಂಡ್ ಬಂದ್ ಹಾಕೊಡ್ತೀವಿ ಅವರು ಮಾಡ್ತಾರೆ ನಮ್ಗೆ ಮಣ್ಣೆಲ್ಲ ಚೆನ್ನಾಗಿ ಕ್ಲೀನ್ ಆಗಿ ರೆಡಿ ಮಾಡ್ಕೊಂಡು ಕೊಡ್ತಾರ ಅವ್ರು ಅದಾದ್ಮೇಲೆ ನಿಮ್ ವರ್ಕ್ ಫಸ್ಟ್ ಸ್ಟಾರ್ಟಿಂಗ್ ಇರೋದು ಸೆಕೆಂಡ್ ಓಕೆ ಓಕೆ ಒಳ್ಳೇದಾಗಿ ಸರ್ ನಿಮ್ಗೆ ಸರಿ ಆಯ್ತು ಸರಿ ಇನ್ನು ಆ ಕಡೆ ಓಡಬೇಕು ಆ ಕಡೆ ಕೂಡ ಬಾ ಕುಮಾರ ಇದು ಆಕ್ಚುಲಿ ಇವಾಗ ನೋಡಿ ಇದೊಂದು ಗೋಡದು ಇಲ್ಲಿ ಮತ್ತೊಂದು ಗೋಡ ಇದೆ ಫಸ್ಟ್ ಈ ತರ ರೆಡಿ ಮಾಡ್ಕೊಂತೀವಲ್ಲ ನೋಡಿ ಈ ತರ ಫಸ್ಟ್ ರೆಡಿ ಮಾಡ್ಕೊತಾರ ಸ್ಟ್ರಕ್ಚರ್ ನೋಡ್ತಿರ್ಬೋದು ನೀವು ಇಲ್ಲಿ ಇದರ ಫುಲ್ ರೆಡಿ ಮಾಡ್ಕೊಂಡು ಏನ್ ಸರ್ ಕಂಬಿ ಎಲ್ಲ ಇದೆ ಸರ್ ಇದು ಶಿವಪಾರ್ವತಿ ಮಾಡ್ಬೇಕು ಒಂದ್ ಏಳು ಇದು ಹಾಕೊಳ್ಳಿಲ್ಲ ಅಂದ್ರೆ ನಾವು ಬೆಂಗಳೂರಲ್ಲ ಬೆಂಗಾಲಿ ಮಾಡ್ತಾರೆ ಬಂಬುಗಳೆಲ್ಲ ಯೂಸ್ ಮಾಡೋದಿಲ್ಲ ಮಾಡಿದ್ರೆ ಬಂದೋಬಸ್ತ್ ಇರ್ಬೇಕು ಅವ್ರು ನೀರಿಗೆ ಬಿಡೋವರೆಗೂ ಏನು ಭಿನ್ನ ಆಗಬಾರದು ಆ ಒಂದು ಕಾನ್ಸೆಪ್ಟ್ ಇಂದ ನಾವು ಬಿಗಿಯಾಗಿ ಮಾಡೋದು ಸೂಪರ್ ನಾ ಬನ್ನಿ ಇಲ್ಲೊಂದು ಈ ವರ್ಷ ಹೊಸ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಮಹದೇಶ್ವರ ಒಂದು ಕಾನ್ಸೆಪ್ಟ್ ರೆಡಿ ಆಗಿದೆ ತೋರಿಸ್ತೀನಿ ಬನ್ನಿ ನೋಡಿ ಯಕ್ಷರ ಬರ್ತೀನಿ ಓಪನ್ ಆಗ್ತಿದ್ದಂಗೆ ಬರ್ತಾ ಇದ್ದಂಗೆ ನಿಮಗೆ ಮಹದೇಶ್ವರ ನೋಡ್ಬೋದು ನೀವು ಇಲ್ಲಿ ನೋಡಿ ಹೇಗಿದೆ ಮಲೆ ಮಹದೇಶ್ವರ ಕಾನ್ಸೆಪ್ಟ್ ಫುಲ್ ಬಾಡಿ ಸ್ಟ್ರಕ್ಚರ್ ಹಿಡಿದು ಉಲಿ ಮೇಲೆ ಕೂತಿರೋದು ಎಲ್ಲ ಅದೇನೆ ನಿಮ್ ಕಾನ್ಸೆಪ್ಟು ನೋಡ್ತಿರ್ಬೋದು ನೋಡಿ ಎಷ್ಟು ಮಜಾ ಇದೆ ನೋಡಿ ರುದ್ರಾಕ್ಷಿಯಿಂದ ಹಿಡಿದು ಉಲಿ ನೋಡ್ಬೋದು ನೀವು ಎಷ್ಟು ಸಕ್ಕದಾಗಿದೆ ಅಂದ್ಬಿಟ್ಟು ಸರ್ ಯಾರು ಆರ್ಡರ್ ಮಾಡ್ತಾರೆ ಇದು ರಾಮನಗರದವರು ಅಂತ ಈಗ ಅವ್ರು ಬಂದಿದ್ದಾರೆ ನೋಡಕ್ ಬಂದಿದ್ದಾರೆ ನೋಡಿ ಇವರೇ ಆರ್ಡರ್ ಕೊಟ್ಟಿರೋದು ನಮ್ಗೆ ಸುಮಾರು ವರ್ಷದಿಂದ ನಮ್ಮ ಹತ್ರ ಬಂದು ಗಣಪತಿನ ಎಲ್ಲಿಂದ ಬಂದಿರೋದ್ರೆ ನೀವು ಬನ್ನಿಯಪ್ಪ ಹೋಗಿ ಹೋಗಿ ನಿಂತ್ಕೊಳ್ಳಿ ರಾಮನಗರ ಮಂಜುನಾಥ್ ನಗರದಿಂದ ಬಂದಿರೋದ ಎಷ್ಟು ವರ್ಷದಿಂದ ಬರ್ತಾ ಇರೋ ನೀವು ಇಲ್ಲಿಗೆ ಸುಮಾರು ವರ್ಷದಿಂದ ಬರ್ತಾ ಇದೀವಿ ಓಕೆ ಇವ್ರು ಮಾಡೋ ಗಣೇಶ ಎಲ್ಲ ಇಷ್ಟ ಆಗುತ್ತೆ ಅಂತಾನೆ ಇಲ್ಲಿ ಎಷ್ಟೊಂದು ಜನನ ಕರ್ಕೊಂಡ್ಬಂದು ತೋರಿಸಿ ನೀವು ಕರ್ಕೊಂಡು ರೆಕಮೆಂಡ್ ಮಾಡ್ತೀರ ಅವ್ರಿಗೆ ಓಕೆ ಗಣೇಶ ಈ ಸತಿ ಕಾನ್ಸೆಪ್ಟ್ ಬಂದು ಈ ತರ ಸರಿ ಯಾವ್ದು ಬಿಡು ಓ ಮಲೆ ಮಹದೇಶ್ವರ ನೋಡಿ ವೀಕ್ಷಣೆ ನೋಡ್ತಿರ್ಬೋದು ಮಲೆ ಮಹದೇಶ್ವರ ಅಂದು ಓಕೆ ಅವರು ನಿಮ್ಗೆ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟು ನಿಜ ನೋಡಿ ಈ ಫಿನಿಶಿಂಗ್ ಈ ರೇಂಜ್ ಇದೆ ಇನ್ನ ತಲೆ ಎಲ್ಲ ಬಂದು ಎಷ್ಟು ಮಜಾ ಇರುತ್ತೆ ಆಕ್ಚುಲಿ ಸೂಪರ್ ಇದರ ಅದ್ ಬಿಟ್ರೆ ನೀವು ಹೋದ ವರ್ಷ ಯಾವ ತರ ಮಾಡಿದ್ರಿ ಹೋದ ವರ್ಷ ಇದು ಈ ಕಡೆ ಇದು ತವರೆ ಹೋದ್ಮೇಲೆ ಕೂತಿರತ್ತ ತವರೆ ಹೋದ್ಮೇಲೆ ಕೂತಿರತ್ತ ಎಷ್ಟು ಫೀಟ್ ಗಣೇಶ ಆಯ್ತು ಫೋಟೋ ಏನಿದ್ಯಾ ಅದು ಹೋದ ವರ್ಷದ್ದು ಸೂಪರ್ ನೋಡ್ಬೋದು ಇಲ್ಲ ರುದ್ರಾಕ್ಷಿ ಮೇನ್ ನಿಮ್ಗೆ ರುದ್ರಾಕ್ಷಿ ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅದು ಆಕ್ಚುಲಿ ಏನೇನು ನಾರ್ಮಲ್ ನಿಮ್ಗೆ ಒಂದು ಉಂಡೆ ತರ ಅಲ್ವಾ ಮಣ್ಣಿನ ಉಂಡೆ ತರ ಮಾಡಿರೋದು ನೋಡಿ ಎಷ್ಟು ಮಾಡಿರೋದು ಬಟ್ ಸ್ವಲ್ಪ ತೂತ್ ಮಾಡಿದ್ರೆ ನೋಡಕ್ ದೂರದಿಂದ ಸಡನ್ ನೋಡಿದ ರುದ್ರಾಕ್ಷಿ ಅಂತ ಇರ್ತದೆ ಇದು ಹೋದ ವರ್ಷದ ಮಾಡಿ ಇವರೇ ಮಾಡ್ಕೊಟ್ರೆ ನೋಡ್ತಿರ್ಬೋದು ವಿಕ್ಷರ್ ಐಡಿ ಎಷ್ಟು ಫೀಟ್ ಇದು ಎಂಟು ಅಡಿ ಓ ಸೂಪರ್ ಇದು ಎಷ್ಟು ಫೀಟ್ ಬರುತ್ತೆ ಇದು ಸರ್ ಇದು ಒಂದು ಆರೂವರೆ ಅಡಿ ಬರುತ್ತೆ ಆರೂವರೆ ಫುಲ್ ತಲೆ ಸೇರಿ ಆರೂವರೆ ಮೇಲೆ ಬರುತ್ತೆ ಓಕೆ ಸೂಪರ್ ಸಕ್ಕದಾಗಿದೆ ನೋಡಿ ಈ ಬಾಯಿ ತಡ ನೋಡ್ತಿರ್ಬೋದು ನೀವು
ಫಿನಿಶಿಂಗ್ ನೋಡ್ಬೋದು ನಿಮ್ಗೆ ಎಷ್ಟು ಮಜಾ ಇದೆ. ಆ್ಯಕ್ಚುಲಿ ಕಲರೇಷನ್ ಅಂದ್ರೆ ಇನ್ನೂ ಮಜಾ ಬರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಸೂಪರ್. ಇನ್ನ ಸರ್ ಇನ್ನ ಈ ಕಡೆ ಇದು ಅದು ಅಯೋಧ್ಯ ರಾಮ ಮಾಡ್ಬೇಕು. ಓ ಸೂಪರ್. ಇದು ಅಯೋಧ್ಯ ರಾಮ ಅವಾಗ ಚಿಕ್ಕದ್ ನೋಡಿದ್ರಿ, ಇದು ಒಂದು ಎಂಟರ್ಟೈನ್ ಮಾಡ್ಬೇಕು. ಈ ಒಂದು ರೆಡಿ ಮಾಡ್ತಾ ಇದೀವಿ, ಪ್ರೆಸೆಂಟ್ ಅರ್ಧ ಕೆಲಸ ಆಗಿದೆ. ಸೂಪರ್. ಇದು ನೋಡಿ ಗುರು ಹೆಂಗಿದೆ, ಸೊಗೆ ತೋರಿಸ್ತೀನಿ ನೋಡಿ. ಫಿನಿಶಿಂಗ್ ನೋಡ್ಬೋದು ನೀವು ಇಲ್ಲಿ, ಪ್ರಭಾವಳಿ ನೋಡ್ಬೋದು. ವಾಹಿದೆ ಗುರು ನೋಡಿ ಈ ಕಡೆ. ಈ ದಶಾವತಾರ ಅನ್ಕೋತೀನಲ್ಲ, ಪ್ರಭಾವಳಿ ದಶಾವತಾರ. ದಶಾವತಾರ ಇದೆಯಾ ಯಾವ್ದು ಸರ್? ಅದು ಬಂದು ಸೂರ್ಯ. ಓ ಸೂರ್ಯ. ಓಕೆ 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 ಓಕೆ. ಇನ್ನ ಬಂದ್ರೆ ನೋಡಿ, ತಲೆನೇ ರೆಡಿ ಆಗಿಲ್ಲ, ನೋಡ್ತಿರ್ಬೋದು. ಸೇಮ್ ನಿಮ್ಗೆ ಅದು ಫೋಟೋ ಕೊಡಿ ಸರ್, ನೋಡಿ ಇಲ್ಲೇ ನೋಡಿ, ಇಲ್ಲೇನು ನಿಮ್ಗೆ ನೋಡಿ ಈ ಫೋಟೋದಲ್ಲಿ ಏನಿದೆ, ಸೇಮ್ ಅದೇ ತರ ಇದೆ. ಅಕ್ಷರ ನೋಡ್ತಿರ್ಬೋದು ನೀವಿಲ್ಲಿ. ವಾಹ್. ಸೇಮ್ ಹಂಗೆ ಈ ಭುಜದ ಹತ್ರ ಇರೋ ಒಂಥರ ಒಂದು ಇದು ನೋಡ್ಬೋದು ನೀವಿಲ್ಲಿ. ಸೇಮ್ ಅದೇ ಥರನೇ ಮಾಡಿದ್ರೆ ನೋಡ್ಬೋದು. ಸಕ್ಕತ್ತಾಗಿದೆ. ಇದು ಎಷ್ಟು ಫೀಟ್ ಬರುತ್ತೆ ಸರ್ ಪ್ರಭಾವಳಿ ಸೇರಿ? ಸರ್ ಇದು ಆರು ಅಡಿ ಬರುತ್ತೆ. ಆರು ಅಡಿ ಪ್ರಭಾವಳಿ ಸೇರಿ. ಇದು ಯಾವ ಕಲರ್ ಇದು? ಬರೀ ಬೇಸಿಕ್ ಬ್ಲಾಕ್ ಕಲರ್. ಇದು ಬಂದು ಪ್ರಭಾವಳಿ ಬಂದು ಫುಲ್ ಬ್ಲಾಕ್ ಅಂತ ಅದಿರೋದು, ಕಲ್ಲಿಂದ ಕೃಷ್ಣ ಶಿಲೆ ಕಲ್ಲಿಂದ ಮಾಡಿ ಅಂತ ಹೇಳಿದ್ದಾರೆ. ಈಗ ಮೊನ್ನೆ ಬಂದ್ಬಿಟ್ಟು ಇಲ್ಲ, ಗಣಪತಿಗೆ ಮಾತ್ರ ಸ್ಕಿನ್ ವರ್ಕ್ ಮಾಡ್ರಿ, ಪೇಂಟಿಂಗ್ ಮಾಡ್ರಿ, ಪ್ರಭಾವಳಿಗೆಲ್ಲ ಸ್ಟೋನ್ ಕಲ್ ಕಲರ್ ಮಾಡಿ ಅಂತ ಹೇಳಿದ್ರು. ಸೂಪರ್. ಇದೆಲ್ಲ ಆಕ್ಚುಲಿ ನಿಮ್ಗೆ ಫುಲ್ ಫ್ರೀಷನ್ ಮತ್ತೆ ಬಂದು ತೋರಿಸ್ತೀನಿ. ಆಕ್ಚುಲಿ ನಾನು ನೋಡಕ್ಕಾರ ಬಂದೇ ಬರ್ತೀನಿ, ಯಾಕಂದ್ರೆ ಹೆಂಗಿರುತ್ತೆ ಅನ್ನೋ ಕುತೂಹಲ ಇದೆ ನನಗೆ. ಇದೇನ್ ಸರ್ ಕೆಳಗಡೆ ಇರೋದಿದೆ? ತಾವರೆ ನೋಟಾಸ್ತರ ನೋಟಾಸ್ತರ ಅಡಿ ನೋಡ್ತಿರ್ಬೋದು. ತಾವರೆ ಥರದ್ದು ಅಲ್ಲಿಲ್ಲ ಅನ್ಕೋದು, ಅಲ್ಲೂ ಇದೆ ಥರದ್ದು. ಓಕೆ. ಓ ಸೂಪರ್ ನೋಡಿ, ಸೇಮ್ ಅದೇ ಥರದ್ದೇ ನೋಡ್ತಿರ್ಬೋದು ಇಲ್ಲಿ ಕೂಡ. ಏನಂದ್ರೆ ಈ ಸ್ವಲ್ಪ ಅದು ಬಂದು ರಾಮ, ಇದು ಬಂದು ನಮ್ಮ ಆಂಜನೇಯ, ಇದು ಆಂಜನೇಯ ಸರ್ ಗಣೇಶ. ಇದು ಗಣೇಶ. ಸೂಪರ್. ರಾಮನ ಸೇರಲಿ ಗಣಪತಿ. ಹ್ಮ್ ಸೂಪರ್ ಸರ್. ಇನ್ನ ಮತ್ತೆ ಬೇರೆ ಏನೋ ಸರ್, ಇದು ಬಂಡಿ ಕಾಳಮ್ಮ ಅಂತ ಬೆಂಗಳೂರಲ್ಲಿ ದೇವಸ್ಥಾನ. ಬಂಡಿ ಮಕ್ಕಳಮ್ಮ ಫೋಟೋ ಇದೆ ನೋಡಿ, ನೋಡ್ತಿರ್ಬೋದು. ಇದು ನಮ್ಮ ನಾಡಪ್ರಭು ಕೆಂಪೇಗೌಡರು. ಹೌದು, ಕಣಸಲ್ ಬಂದ ಮಾಡಿರೋಳಲ್ಲಿ ಸಂತೋಷ್ ಕುಮಾರ್ ಅಂದ್ಬಿಟ್ಟು ಅವ್ರು ಮಾಡಿಸ್ತಾ ಇದ್ದಾರೆ. ಓಕೆ ನೋಡಿ ವೀಕ್ಷಕರ. ಬಟ್ ಅರೆ ಅಲ್ಲಿ ಬಂದು ಬಂಡೆಯಲ್ಲಿ ಇದೆ, ಈ ಸ್ವಲ್ಪ ವಿಗ್ರಹ ರೂಪದಲ್ಲಿ ಮಾಡ್ತೀವಿ ಅಷ್ಟೇ. ಅವರಲ್ಲಿ ತೊಡೆ ಮೇಲೆ ಗಣೇಶ ಬರ್ತದೆ. ಓ ಇಲ್ಲಿ. ಹಾಂ ಓಕೆ 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 ನೋಡಿ ವೀಕ್ಷಕರ, ಇದ್ರ ತೊಡೆ ಮೇಲೆ ಗಣೇಶ ಬರ್ತದೆ ನೋಡ್ತಿರ್ಬೋದು ನೀವು. ಇಲ್ಲಿ ಕೆಳಗಡೆ ನೋಡ್ಬೋದು ಅಲ್ಲಿ ಎಮ್ಮೆ ಇದೆ. ಅಲ್ಲಿ ಸೇಮ್ ಇಲ್ಲಿ ಹೆಂಗಿದೆ ನಿಮಗೆ, ಸೇಮ್ ಅದೇ ಕಾನ್ಸೆಪ್ಟೇ. ಬಟ್ ಇದು ಕೂತಿರೋದು ಅದು ನಿಂತಿರೋ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ ನಮಗೆ. ನೋಡಿ ದೇವಿ ಮುಖ ನೋಡೋದು ಎಷ್ಟು ಸಕ್ಕದಾಗಿದೆ ನೋಡಿ, ಸಕ್ಕದಾಗಿದೆ. ಇನ್ನು ಕಣ್ಣೆಲ್ಲ ಬಂದು ಮಜಾ ಇರುತ್ತೆ ಆ್ಯಕ್ಚುಲಿ. ಇನ್ನು ಕೈಯೆಲ್ಲ ಮಾಡ್ಬೋದು ನೋಡಿ, ಲೋಟಸ್ ಆಲ್ರೆಡಿ ಬ್ರಹ್ಮ ಕಮಲ ಇಕ್ಬಿಟ್ಟವ್ರಿಲ್ಲ ನೋಡ್ತಿರ್ಬೋದು. ಇದು ಎಷ್ಟು ಫೀಟ್ ಬರುತ್ತೆ ಸರ್ ಇದು? ಸರ್ ಇದು ಬಂದು ಆರೂವರೆ. ಆರೂವರೆ ಅಡಿ ಬರ್ತಾ ಇದು. ಆರೂವರೆ ಅಡಿ ಬರುತ್ತೆ. ಸೂಪರ್. ಇನ್ನು ಪುಟ್ಬಿಡ್ದಾಗ ಇದೇನು ಸರ್ ಸಕ್ಕದ ಇದು ಗಣೇಶ ಇದು? ಇದು ಶರೀರ ಬಂದು ಗಣಪತಿ ಇದು. ಹ್ಞೂ. ತಲೆ ಬಂದು ಆನೆ, ಆನೆ ಇದು. ಓ ಆನೆ ಮುಖ. ಸೂಪರ್ ನೋಡಿ ವೀಕ್ಷರೆ. ಇದು ಪಕ್ಕ ನೋಡಿ, ಆ ರಿಂಕಲ್ಸ್ ನೋಡ್ಬೋದು ನೀವು ಇಲ್ಲಿ. ಪಕ್ಕ ಒಂದು ಆನೆಗೆ ಹೆಂಗೆ ರಿಂಕಲ್ಸ್ ಇರುತ್ತೆ, ಸೇಮ್ ಅದೇ ಥರ ಟೈಪ್ ಮಾಡಿದ್ದಾರೆ ನೋಡ್ತಿರ್ಬೋದು. ನೋಡಿ ದಾರ್ಬಲ್ ಗಣೇಶ ಫೇಸ್ ಹಂಗಿರುತ್ತೆ. ಇದು ನಿಮಗೆ ಸೇಮ್ ಒಂದು ಪಕ್ಕ ಆನೆ ತಲೆ ಸೈಜ್ ಆಗಿರ್ಬೋದು ಅವೆಲ್ಲ. ಈಗ ಪಕ್ಕ ಏನದು ಶಿವ ಸ್ಟಾರ್ಟಿಂಗಲ್ಲಿ ಗಣೇಶಿಗೆ ತಲೆ ಇಕ್ಕಿರ್ತಾರೆ, ಸೇಮ್ ಆ ಥರ ಕಾನ್ಸೆಪ್ಟ್ ಇದೆ ನೋಡೋಕೆ. ಆ್ಯಕ್ಚುಲಿ ಕಿವಿ ಚಿಕ್ಕದಾಗಿರ್ಬೋದು ಇದೆಲ್ಲ ನೋಡಿ, ಸೂಪರ್ ಆಗಿದೆ ನೋಡಿ ಫಿನಿಶಿಂಗ್. ಇದು ಜಸ್ಟ್ ನಾರ್ಮಲ್ ತಲೆ ಒಂದೇ ಚೇಂಜ್ ಅಷ್ಟೇ, ಬೇರೆ ತಲೆ ಮಾತ್ರ ಇದಕ್ಕೆ ಫುಲ್ ಬ್ಲಾಕ್ ಬರುತ್ತೆ, ಆನೆ ಕಲರ್ ಬರುತ್ತೆ, ಮೈಗೆಲ್ಲ ಸ್ಕಿನ್ ಕಲರ್ ಬರುತ್ತೆ ನೋಡಿ ವಿಷಯ ನೋಡ್ತಿರ್ಬೋದು. ಸಕ್ಕದಾಗಿದೆ. ಎಷ್ಟು ದಿನ ತಗೊಳ್ತೀರ ಗಣೇಶ ಮಾಡಕ್ಕೆ ಸರ್? 8-10 ದಿನ ಬೇಕು. 8-10 ದಿನ ಬೇಕು. ನಾವು ನೈಟ್ ಅಂಡೇ ವರ್ಕ್ ಮಾಡ್ತೀವಿ. ಓಕೆ. ಎಷ್ಟು ಜನ ಎಷ್ಟು ಜನ ಇದ್ರೆ ನೀವು ಮಾಡೋರು? ನಾವು, ನಮ್ಮ ಅಣ್ಣ, ನಮ್ಮ ಮಕ್ಕಳು ಇಬ್ಬರೇನ? ಯಾಕೆಂದ್ರೆ ವರ್ಕರ್ಸ್ ಬರಲ್ಲ ಸರ್. ವರ್ಕರ್ಸ್ ಕರೆದ್ರೆ ಈಗ ಬರ್ತಾರೆ, ಒಂದ್ ದಿನ ಮಾಡೋ ಅಷ್ಟಕ್ಕೆ ಅವರು ಎರಡನೇ ದಿನಕ್ಕೆ ನಾನ್ ವೆಜ್ ತಿನ್ಕೊಂಡ್ಬರೋದು, ಇಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾರೆ. ಶುದ್ಧತೆ ಇರಬೇಕು ಅಂತಾರೆಲ್ಲ. ನಾವು ಒಳಕ್ಕೆ ಎಂಟ್ರಿ ಮಾಡ್ಕೊಳಲ್ಲ, ಅದೇ ಇದ್ರೂ ಪರಿಶುದ್ಧವಾಗಿ ಇರ್ಬೇಕು. ಬಂದಿ ಫಸ್ಟ್ ಗಂಧಕಟ್ಟಿ ಬೆಳಿಗ್ಗೆ ಪೂಜೆ ಮಾಡಿ ನಾವು ಅನ್ನ ಕೆಲಸ ಸ್ಟಾರ್ಟ್ ಮಾಡೋದು. ನಾವು ಸ್ನಾನ ಮಾಡಿಲ್ಲದೆ ಬಂದು ಗಣೇಶನ ಕೆಲಸ ನಾವು ಮಾಡೋದಿಲ್ಲ. ಪೂಜೆ ಸ್ಟಾರ್ಟ್ ಮಾಡಿ ಆಮೇಲೆ ಗಣೇಶನ ಕೆಲಸ ಮಾಡೋದು. ಈಗ ಬೇರೆ ನಾವು ಕೆಲಸಗಾರ ತಗೊಂಡಾಗ ಅವ್ರದೇ ಒಂದು ರೂಟ್ ಇರುತ್ತೆ, ಅದರಿಂದ ನಮ್ಗೆ ಅಡ್ಜಸ್ಟ್ ಆಗೋದಿಲ್ಲ, ಟೈಮಿಂಗ್ ಅಡ್ಜಸ್ಟ್ ಆಗಲ್ಲ. ಹೌದು. ಸೂಪರ್. ನಾವೇನು ಬಂದವ್ರಿಗೆ ಕಲ್ಸ್ಕೊಡಲ್ಲ ಅಂತ ಹೇಳಲ್ಲ, ಬಟ್ ಅಷ್ಟು ಶ್ರದ್ಧೆ ಪೇಷನ್ಸ್ ಇರಲ್ಲ, ಇದೆಲ್ಲ ಬಿಸಿ. ನಿಜ ನಿಜ. ಇದೆಲ್ಲ ಈ ತರ ಕಲೆಗಳನ್ನ ಕಾಸು ಕೊಟ್ಟು ಕಲಿತಾರೆ. ತಾಳ್ಮೆ ಬೇಕು ಈ ಕೆಲಸಗಳು ಕಲಿಬೇಕು. ಆ ತಾಳ್ಮೆ ಅನ್ನೋದು ಇರಲ್ಲ ಅವ್ರಿಗೆ. ನಿಜ ಖಂಡಿತ. ಅದು ಒಪ್ತೀನಿ ಬೇಕಾದ್ರೆ ನಾನು. ಇನ್ನು ಈ ಕಡೆ ಬರ್ತದ ಸರ್ ಇದು? ಇದೊಂದು ಮಾಮೂಲಿ ನಾರ್ಮಲ್ ಗಣಪತಿ. ನಾರ್ಮಲ್ ಇಲಿ ಅಲ್ಲ, ಮೂಷಿಕ ಗಣಪತಿ ನೋಡಿ ವೀಕ್ಷರೆ. ಪಕ್ಕ ಇಲಿ ಮೇಲೆ ಕೂತೋರ್ತಾರ. ಇದು ಪಕ್ಕ ಇದೆ ಇಲಿ ಈ ಸೈಜ್ ಅಲ್ಲಿ ಗಣೇಶನ್ ತಗೊಳಕ್ಕೆ. ಇದು ನಾರ್ಮಲ್ ಪಾಟೀಲ್ ತರ ಗಣೇಶ ಇದು ನೋಡ್ತಿರ್ಬೋದು ನೋಡಿ ಸರ್. ಮತ್ತೆ ಸರ್ ಬೇರೆ ಇನ್ನ ಪುಟ್ ಪುಟ್ ಗಣೇಶಗಳು. ಮತ್ತೆ ಇದು ಗಂಟೆ ಗಣಪತಿ ಅಂತ ಒಂದಿದೆ. ಗಂಟೆ ಗಣಪತಿ ಗಂಟೆ ಮೇಲೆ ಸುಮ್ಮನೆ ಕೂತಿರೋ ತರ. ಯಾವ್ದೋ ಒಂದು ಸೇಮ್ ಬಾಲಗಣಪತಿ ಮಗು ತರ ಇದು. ಬಾಲಗಣ ಮಗು ರೀತಿ ನೋಡ್ತಿರ್ಬೋದು. ಇದ್ ನೋಡಿ ವೀಕ್ಷರೆ, ಗಂಟೆ ಮೇಲೆ ಇದು ನಂದಿ ನೋಡ್ಬೋದು ನೀವು. ಬಸವಣ್ಣ. ಸಾರಿ ಬಸವಣ್ಣ ಅಲ್ವಾ? ಸಾರಿ ಸಾರಿ ಸಾರಿ.
ಆಲ್ಮೋಸ್ಟ್ ಎಲ್ಲ ಒಂದೇ ಸುಮ್ಲೆ ಅನ್ಕೋತೀವಿ. ನಂದಿ ಅಲ್ವಾ ಇಲ್ಲಿದ್ದೀವಿ ನಂದಿ. ಸೂಪರ್ ನೋಡಿ, ಸಕಾಲದಲ್ಲಿ ಮುದ್ದು ಮುದ್ದಾಗಿದೆ ನೋಡಿ, ಆಟ ಆಡ್ತಿರೋದು ಚಿಕ್ಕ ಮಕ್ಕಳಲ್ಲಿ ಹೇಗೆ ನಾವೆಲ್ಲ ಆಟ ಆಡ್ತೀವಲ್ಲ ಸೇಮ್ ಅದೇ ಥರದ್ದೇ. ಅರೆ ದೊಡ್ಡ ಗಂಟೆ ಇದೆ ಆಕ್ಚುಲಿ, ಈ ಕಡೆ ಮೂಷಿಕ ನೋಡ್ಬೋದು, ಎರಡು ಇಲಿ ನೋಡ್ಬೋದು, ಗಂಟೆ ಅಲ್ಲಾಡ್ಸೋ ಟೈಪ್ ಅದು. ಅದೇ ಅದೇ ಸೇಮ್ ಸಕಾಲಾಗಿದೆ. ಈ ಎಷ್ಟು ಫೀಟ್ ಸರ್ ಇದು? ಸೈಜ್ ಬಂದು 5 feet ಬರುತ್ತೆ. 5 feet 5 feet ನೋಡಿ ಸಕಾಲಾಗಿದೆ. ಈಗ ಎಲ್ಲಿಂದ ಆರ್ಡರ್ ಬಂದಿರೋದು ಇದು? ಸರ್ ಇದು ಕಬ್ಬನ್ಪೇಟೆ. ಓ, ಇದೆಲ್ಲ ಆಲ್ಮೋಸ್ಟ್ ಬೆಂಗಳೂರಿಂದ ಬರ್ತಾರೆ? ಎಲ್ಲ ಇದೆ, ಬೆಂಗಳೂರು, ಗದ್ರಿ, ಮೈಸೂರು, ಓಕೆ, ಅಂದರೆ ದೊಡ್ಡಬಳ್ಳಾಪುರ, ಆಮೇಲೆ ಗೌರಿಬಿದನೂರು, ಓಕೆ, ಇಲ್ಲಿ ತುಮಕೂರು, ಶಿರಾ, ಪಾವಗಡ, ಓ ಕಡೆಲ್ಲ ಬರ್ತಾರೆ. ಬಟ್ ಇಲ್ಲಿ ಇಲ್ಲಿ ಮಾಗಡಿಲಿ ಕಮ್ಮಿನಾ ನಿಮಗೆ? ಹಿಂಗೆ ಮಾಗಡಿಲಿ ಬರ್ತಾರೆ, ಹಂಗೇನಿಲ್ಲ, ಮಾಗಡಿಗೂ ಮಾಡ್ಕೊಡ್ತೀವಿ. ಅವ್ರು ಇನ್ನು ಗಣೇಶ ವಸರಿ ಬಂದಾಗ ಬರ್ತಾರೆ. ಇಲ್ಲೂ ಪಿ ಓ ಪಿ ಗಣೇಶ ಇದಾವೆ? ಇದಾವೆ ಸರ್, ಸಿಗ್ತಾವೆ. ಇಲ್ಲಿ ಪಿ ಓ ಪಿ ಗಣೇಶ ಸಿಗೋದಲ್ಲ? ಸಿಗೋದಿಲ್ಲ ಅಲ್ಲ, ಬೆಂಗಳೂರು ಸಿಗೋದಿಲ್ಲ. ಓಕೆ, ಮಾಗಡಿಲಿ ಮಾತ್ರ. ಇದು ಸರ್ ಇದು ನಾರ್ಮಲ್ ಸರ್? ಅದು ನಾರ್ಮಲ್ ನೋಡಿ ಸರ್, ನಾರ್ಮಲ್ ಗಣೇಶ ಸಿಂಹಾಸನ ಕೂತಿರ್ತಾರ ನೋಡ್ತಿರ್ಬೋದು. ಆ ಕಡೆ ಆ ಕಡೆ ಸಿಂಹ ಇದೆ ಕೈ ಹತ್ರ, ಡಿಫ್ರೆಂಟ್. ನಾ ಬನ್ನಿ, ಇನ್ನು ಆ ಕಡೆ ತೋರಿಸ್ತೇನೆ ನಿಮಗೆ. ಇದು ಭಕ್ತ ಮಾರ್ಕಂಡೆ ಅಲ್ಲಿ ಹೇಳಿದ್ದಾರೆ ನಿಮಗೆ ಕಾನ್ಸೆಪ್ಟು. ಬನ್ನಿ ನಿಮಿಷ. ಹ್ಞೂ, ಅವಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ನೋಡಿ, ಯಮಧರ್ಮರ ಎಂದು ಅದೆಲ್ಲ ತೋರಿಸ್ತಿದ್ರಲ್ಲ, ಸೊ ಅದರದ್ದೇ ಕಾನ್ಸೆಪ್ಟ್ ಇದು. ಶಿವನ್ನ ತಗೊಂಡಿರ್ತಾರ, ಇನ್ನ ಗಣೇಶ ಮಾಡಿರೋ ಹಿಂದೆ ಕಡೆ ಗಣೇಶ ಬರ್ತದೆ. ಇಲ್ಲಿ ಗಣೇಶ ಬರ್ತದೆ, ಇಲ್ಲಿ ಆಕ್ಚುಲಿ ಗಣೇಶ ಬರ್ತೈತೆ. ಇದು ಈಶ್ವರನ ತರ ಗಣೇಶ ಬರ್ತೈತೆ, ಭಕ್ತ ಮಾರ್ಕಂಡೆ, ಅದು ಯಮಧರ್ಮ. ಓಕೆ 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 ಓಕೆ. ಆ ಕಾನ್ಸೆಪ್ಟ್ ಆಕ್ಚುಲಿ ಸ್ವಲ್ಪ ದೊಡ್ಡದಾಗಿದೆ ಇದು. ಹೌದು, ಸೂಪರ್. ಅವರು ದೇವಸ್ಥಾನ ಸೆಟ್ಟಿಂಗ್ ಮಾಡ್ಕೊಂತಾರಂತೆ. ಓಕೆ ಓಕೆ ಓಕೆ. ಓ, ಸೆಟಪ್ ಆ ತರ ಹಾಕೋತಾರೆ ನೀವು? ಇದು ಓಕೆ ಸರ್. ಇನ್ನು ಇಲ್ಲಿ ಪುಟ್ಬಿಡ್ತಾ ಇದ್ದೀರಾ ಸರ್? ಇದ್ರದ್ದು ಅವೆಲ್ಲ ಲಾಲ್ ಬಾಕರ್ ರಾಜ ಅನ್ಬಿಟ್ಟು ಮನೇಲಿ ಕೂತ್ಕೊಳ್ಳೋದು, ಮನೆ ಕೂಡ್ಸೋ ತರ ಗಣೇಶ ಮನೆಯಲ್ಲಿ ಕುಣಿಸೋ ಗಣಪತಿಗಳು. ನೋಡಿ ಸರ್, ನಿಮ್ಗೆ ಆಕ್ಚುಲಿ ಬೇರೆ ದೊಡ್ಡ ದೊಡ್ಡ ಗಣೇಶ ಅಷ್ಟೇ ಅಲ್ಲ, ಮನೇಲಿ ಕೂಸೋ ಗಣೇಶ ಕೂಡ ಸಿಗುತ್ತೆ. ಇದು ಎಷ್ಟು ಫೀಟ್ ಇದೆ ಸರ್ ಇದು? ಇದು 2 feet ಇದೆ. 2 feet ಗಣೇಶ ನೋಡಿ ವೀಕ್ಷರ, ಎಷ್ಟು ಸಕ್ಕದಾಗಿದೆ. ಸೇಮ್ ಇದೆ ನಿಮ್ಗೆ ಪಿ ಓ ಪಿ ಸಿಗುತ್ತೆ. ಬಟ್ ನಿಮಗೆ ಇದು ಪಕ್ಕ ಪರಿಸರ ಸ್ನೇಹಿ ಗಣೇಶ ನೋಡಿದ್ರು, ಮಂಡಲ್ ಮಾಡಿರೋಂಥದ್ದು ನೋಡಿ, ಫಿನಿಷಿಂಗ್ ಆಗಿರ್ಬೋದು ಇದೆಲ್ಲ. ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಚುಲಿ ಒಂದೊಂದು ಒಂಥರ ಡಿಫ್ರೆಂಟ್ ಸ್ಟೈಲ್ ಇದೆ. ಎಡಮುರಿ, ಬಲ್ಮುರಿ, ಸೊಂಡಗಳು ಇರ್ತದಲ್ಲ ಕೇಳ್ತಾರೆ. ಹಾಂ ಹೌದು, ಅದು ನೋಡಿದ್ವಿ, ಎಡಮುರಿ ಬಲ್ಮುರಿ ನೋಡಿದ್ದೀನಿ ನೋಡಿ. ಇದೆರಡು ಒಂಥರ ಕಾನ್ಸೆಪ್ಟಾ? ಇದೊಂದು ಕಾನ್ಸೆಪ್ಟ್ ಆಗಿರ್ಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಹಿಂದೆ ಇರೋದು ನೋಡ್ತಿರ್ಬೋದು. ಆ್ಯಕ್ಚುಲಿ ಶೆಲ್ಲೇ ಹಾಕೊಂಡಿರೋದು ನೋಡ್ಬೋದು ಹಿಂದೆ, ಸಕಾಲಾಗಿದೆ ಆಕ್ಚುಲಿ. ಇದು ನೋಡಿ ಗೌರಿ ಎಷ್ಟು ದೊಡ್ಡದಾಗಿದೆ. ಇದೇನು ಸರ್ ಮೇಲೆ? ಇದು ಸೆರಗು, ಸೆರಗು ಮುಸ್ಕ್ ಹಾಕೊಂಡಿರತ್ತಲ್ಲ. ಓಕೆ 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 ಓಕೆ. ಇದು ಎಷ್ಟು ಫೀಟ್ ಇದೆ ಗೌರಿ ಇದು? ಅದು 1.5 feet ಬರುತ್ತೆ, 2 feet ಬರುತ್ತೆ. 1.5 feet ಗೌರಿ ನೋಡ್ತಿರ್ಬೋದು, ಅಷ್ಟಾಗಿದೆ. ಇದು ನಾರ್ಮಲ್ ಗೋರಿ ಎಲ್ಲ ಕಡೆ ಸಿಗುತ್ತೆ ಈ ತರ, ಈ ತರ ಡಿಸೈನು. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಿಸೈನ್ ಆಕ್ಚುಲಿ, ಸೇಮ್ ಅದು ತರದ ಇದು. ಇದು ಎಷ್ಟು ಫೀಟ್ ಗಣೇಶ ಸರ್ ಇದು ಗೌರಿ? ಅದು ದೊಡ್ಡ ದೊಡ್ಡ ಈ ಗೌರಿ ಪೂಜೆ ಜೋರಾಗಿ ಯಾರು ಮಾಡ್ತಾರೆ ಅಲ್ಲಿ ಅವ್ರು ತೊಗೊಂಡೋಗ್ತಾರೆ. ಎಲ್ಲರೂ ತೊಗೊಂಡೋಗಲ್ಲ ಇದು, ಎಲ್ಲರೂ ತೊಗೊಂಡೋಗೋದು 1 feet ಗೌರಿ ಮಾತ್ರ. ರೆಗ್ಯುಲರ್ ಕೊಟ್ಟೆ ಕೊಡ್ತೀವಿ. ಗೌರಿ ಪೂಜೆ ಜಾಸ್ತಿ ಎಲ್ಲಿ ಮಾಡ್ತಾರೆ ಲೇಡೀಸ್ ಎಲ್ಲ, ಆ ಒಂದು ಜಾಗಕ್ಕೆ ದೊಡ್ಡ ಗೌರಿ ತೊಗೊಂಡೋಗ್ತಾರೆ. ಅದಕ್ಕೆ ಸೀರೆ ಉಡಿಸಿ ಅದಕ್ಕೆಲ್ಲ ಸ್ಟೋನ್ ವರ್ಕ್ ಎಲ್ಲ ಮಾಡಿಸಿ ಮಾಡಿಸ್ಕೊಂಡು ಹೋಗ್ತಾರೆ. ಸ್ಟೋನ್ ವರ್ಕ್ ಎಲ್ಲ ಮಾಡ್ಕೊಡ್ತೀವಿ ನಾವು. ಓಕೆ ಸೂಪರ್. ಇನ್ನೇನು ಎಲ್ಲ ಸಿಕ್ಬಿಡುತ್ತೆ ಒಂದ್ ಕಡೆ ಬಂದ್ರೆ, ಬರೀ ಗಣೇಶ ಒಂದೇ ಅಲ್ಲ, ಗೌರಿ ಎಲ್ಲ ಸಿಗುತ್ತೆ. ಸೂಪರ್ ಸರ್. ಮತ್ತೆ ಇನ್ನ ಪುಟ್ ಪುಟ್ ಗಣೇಶಗಳು ಸ್ವಲ್ಪ ಡಿಸೈನ್ ತೋರಿಸಿ ಸರ್. ಇದೆಲ್ಲ ಹಳೆ ವರ್ಷದ ಮಾಡಲ ಇವಲ್ಲ, ಇದೆಲ್ಲ ಹಳೆ ಇವು. ಇವೆಲ್ಲ ಈ ಸತಿ ಮಾಡಿರೋವಲ್ಲ ನೋಡಿ, ಆಕ್ಚುಲಿ ಈ ವರ್ಷ ಈ ಸೈಜ್ ಗೌರಿ ಕೊಡ್ತೀವಿ ನೋಡಿ. ಆಕ್ಚುಲಿ ಇದು ನೋಡ್ತಿರ್ಬೋದು, ಇದೊಂದು ಪಾಟೀಲ್ ತರ ಗಣೇಶ ಅಲ್ಲ ಸರ್? ಹೌದು ಹೌದು. ಇದು ಎಷ್ಟು ಫೀಟ್ ಇದೆ ಇದು? ಇದು ಒಂದು 1 feet ಬರುತ್ತೆ, 1 feet ಗಣೇಶ ನೋಡ್ಬೋದು. ಬಟ್ ನನಗೆ ಬಹಳ ಇಷ್ಟ ಆಗಿದೆ ಅಂದ್ರೆ ಇದು ಪಂಚಮುಖಿ ಗಣೇಶ ನೋಡ್ತಿರ್ಬೋದು. ನಿಮ್ಗೆ ಎಷ್ಟು ಪುಟ್ಟದಾಗಿ ಎಷ್ಟು ಸಕ್ಕದಾಗಿದೆ ನೋಡಿ, ಸಕ್ಕದಾಗಿದೆ. ನಂಗೆ ಭಾಳ ಇಷ್ಟ ಇದೆ ಆಕ್ಚುಲಿ ಬಂದಷ್ಟ ಇದು ಈ ಗಣೇಶ ಆಗಿರ್ಬೋದು. ಮತ್ತೆ ಇದು ನೋಡಿ, ನೀವು ಒಂದೇ ತರ ಅಲ್ಲ, 4 ವೆರೈಟಿ ಸಿಗ್ತದೆ ನಿಮ್ಗೆ ಇಲ್ಲಿ. 4 ಮುನೇಶ್ವರ ಗಣಪತಿ ಅನ್ಬಿಟ್ಟು ಎಷ್ಟು ಸರ್? ಮುನೇಶ್ವರ ಗಣಪತಿ, ಮುನೇಶ್ವರ ಉದ್ದದ ಮೇಲೆ ಕೂತಿರೋದು. ಓಕೆ 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 ನೋಡಿ, ಮುನೇಶ್ವರ ಗಣೇಶ ಅಂತ ನೋಡ್ತಿರ್ಬೋದು. ನೋಡಿ ಇದೊಂಥರನಾ? ಇಲ್ಲಿ ನೋಡಿ ಇದೊಂಥರ ಡಿಫ್ರೆಂಟ್ ಆಗಿದೆ. ಲಕ್ಷ್ಮೀ ಗಣಪತಿ ಅದು ಸೇಮ್ ಲಕ್ಷ್ಮೀ ಕಾನ್ಸೆಪ್ಟ್ ಅಲ್ಲ, ಗಜಲಕ್ಷ್ಮಿ, ಗಜಲಕ್ಷ್ಮಿ ತರ. ನೋಡಿ ವೀಕ್ಷಕರೇ, ಆಕ್ಚುಲಿ ಮನೇಲಿ ಕೂಡಿಸೋವರೆಗೂ ಆಪ್ಷನ್ಸ್ ಇದೆ ಇಲ್ಲಿ. ನಿಮಗೆ ಬೇರೆ ದೊಡ್ಡ ದೊಡ್ಡ ಒಂದೇ ಅಲ್ಲ ಮನೇಲಿ ನೋಡಿ. ಇದು ನೋಡಿ ಇದೆಯಾ ಸರ್ ಇದು? ಅದು ಸರ್ಪ ಗಣಪತಿ ಅಂತ ನೋಡಿ, ಸಕಲಾಗಿ ನೋಡಿ ಗಣೇಶಗಳಿಗೆಲ್ಲ ಫಿನಿಷಿಂಗ್ ಈ ಥರ ಬರುತ್ತೆ. ಬಟ್ ನಿಮ್ಗೆ ಆ ಕಲರಿಂಗ್ ಒಂದೇ ಬೇರೆ ಬೇರೆ ಕಲರ್ ಸಿಗುತ್ತೆ ನಿಮಗೆ? ಕಲರಿಂಗ್ ಬೇರೆ ಎಲ್ಲ ಬೇರೆ ಬೇರೆ ಸಿಗುತ್ತೆ. ಓಕೆ ಓಕೆ. ಇದು ಎಷ್ಟೊಂದು ರೆಡಿ ಒಂದು ಕಾನ್ಸೆಪ್ಟ್ ಅಷ್ಟೇ ಇದು ನೋಡಿ. ಇದು ಸಕಲಾಗಿದೆ, ದರ್ಬಾರ್ ಥರದ್ದು ಕುತ್ಕೊಂಡಿರೋ ಥರ ನೋಡ್ತಿರ್ಬೋದು. ಇದು ಎಷ್ಟು ಫೀಟ್ ಇದೆ ಸರ್ ಇದು? ಎಲ್ಲ 12 inches ನೋಡಿ, ಒಂದು ಕೈ ಅಷ್ಟು ನೋಡಿ ಅರ್ಧ ಮಾಡ್ತೀವಿ, ಎಷ್ಟು ಪುಟ್ಟದಾಗಿದೆ ಗಣೇಶ ಆಗ್ಬೋದು. ಸೂಪರ್. ಇದೆಲ್ಲ ಆರ್ಡರ್ ಕೊಡ್ಬೇಕಂತ? ಇದೆಲ್ಲ ಮುಂಚೆ ಕೊಡ್ಬೇಕು ನಮ್ಗೆ, ಆರ್ಡರ್ ಒಂದು 6 ಮುಂಚೆ ಕೊಡ. ಯಾಕಂದ್ರೆ ಇವಾಗ ಕೆಲಸಗಳು ಜಾಸ್ತಿ, ಚಿಕ್ಕ ಗಣೇಶ ಮಾಡೋಕ್ಕಾಗಲ್ಲ. ಅದರಿಂದ ಇವಾಗೆಲ್ಲ ಒಂದು 6 ಮುಂಚೆ ಕೊಟ್ರೆ ಅವ್ರಿಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ರೆಡಿ. ಆರ್ಡರ್ ಕೊಟ್ಟಿರೋ ನಾವ್ ಹತ್ರ 3 inches ಗಣೇಶ ಮಾಡ್ತೀವಿ ನಾವು. ನೋಡಿ ಇದು 3 inches ಇದೆ.
3 ಇಂಚಿಂದ ಹಿಡಿದು 25 ಅಡಿ ತನಕ ಗಣಪತಿ ಮಾಡ್ಕೊಂಡು ಸ್ಟಾರ್ಟಿಂಗ್ ಇದು ಪುಟ್ಟ ಗಣೇಶ ನೋಡ್ತಿರ್ಬೋದು. ಇದು ಓಪನಿಂಗ್ ಇಲ್ಲಿ ನೋಡ್ತಿರ್ಬೋದು ಇಷ್ಟು ಪುಟ್ಟ ಗಣೇಶ ನನಗೆ 25 ಅಡಿ ಗಂಟೆ ಮಾಡ್ತಾರೆ. ಇದು ಮಾಡಿರೋದು ಹಿರಣ್ಮಯಿ ಅಂತ, ಹಿರಣ್ಮಯಿ ಅಂತ ನಮ್ಮ ಬಾಬಾಯ್ದನ್ ಮಗಳು ಮಾಡಿರೋದು. ಓ ಚಿಕ್ಕ ಮಗು ಮಾಡಿರೋದು. ನೋಡಿ ಇಲ್ಲೊಂದು ಕಾನ್ಸೆಪ್ಟ್ ಇದೆ ನೋಡ್ತಿರ್ಬೋದು. ನಿಮ್ಗೆ ಪುಟ್ ಪುಟ್ ಗಣೇಶ ಎಲ್ಲ ಬಹಳ ನಿಮ್ಗೆ ವೆರೈಟೀಸ್ ಇದೆ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನೋಡಿ ಎಷ್ಟೋ ಒಂದಿದೆ, ಗೌರಿ ಆಗಿರ್ಬೋದು ಇದೆಲ್ಲ. ಇನ್ನೋಡಿ ಇನ್ನೊಂದು ಡಿಫ್ರೆಂಟ್ ಆಗಿದೆ, ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಹೊಡೆದಿದೆ ಮಾಡಬೇಕಾದ ಗುರಿ ವರ್ಕು. ನನಗಿದು ಬಹಳ ಇಷ್ಟ ಆಯಿತು, ಅದೇನೋ ಗೊತ್ತಿಲ್ಲ ಪಂಚಮ ಗಣೇಶ ನೋಡಿದ ಅಷ್ಟು ಒಂಥರ ಅಟ್ರಾಕ್ಷನ್ ಆಗಿದೆ. ಇದು ಇದು ಒಂದೊಂದು ಒಂಥರ ಕಲರ್ ಬರುತ್ತೆ ಹೆಂಗೆ ಸರ್? ಇಲ್ಲ ಇಲ್ಲ ಒಂದೇ ಕಲರ್, ಅದು ಹೇಳೋದ್ರೆ ಬೇಕಾದ್ರೆ ಮಾಡ್ಕೊಡ್ತೀವಿ. ಅದು ಒಂದೊಂದು ಒಂದೊಂದು ಕಲರ್ ಮಾಡಿದ್ರೆ ಗಾಯತ್ರಿ ಗಣಪತಿ ಆಗುತ್ತೆ. ಓಕೆ 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 ಓಕೆ. ಗಾಯತ್ರಿ 5 ಮುಖ 5 ಕಲರ್ ಇರುತ್ತೆ, ಇದಕ್ಕೆ 5 ಮುಖ ಮಾಡೋರು ಅದು ಗಾಯತ್ರಿ ಕಾನ್ಸೆಪ್ಟ್ ಆಗುತ್ತೆ. ನಿಜ ನಿಜ. ನೋಡಿ ವೀಕ್ಷರ ಎಷ್ಟಿದಾವೆ ನೋಡಿ, ಬಾ ನೋಡಿ ಫುಲ್ಲು ಇದ್ದಾವೆ. ಆ್ಯಕ್ಚುಲಿ ದೊಡ್ಡ ಗಣೇಶ ತೊಗೋತೀರ, ಜೊತೆಗೆ ಒಂದು ಚಿಕ್ಕ ಗಣೇಶ ಆರಾಮಾಗಿ ಬಂದು ತೊಗೊಳಬಹುದು ಒಳ್ಳೆ ಮನೆಗೆ ಕೂರಿಸಬೇಕಾದ್ರೆ. ನೋಡಿ ಇಷ್ಟೆಲ್ಲ ಇದೆ, ಎಲ್ಲ ಗಣಪತಿ ಇದೆ ನೋಡಿ. ಲಾಲ್ಬಾಗ್ ರಾಜ ನೋಡಿ ಇಲ್ಲೊಂದು ಮೇಲೆ ಕೂರಿಸ್ಬಿಟ್ಟಿದ್ದಾರೆ ಲಾಲ್ಬಾಗ್ ಗಣೇಶ ಆಡ್ತಿರ್ಬೋದು ಇಲ್ಲಿ. ಸೂಪರ್ ಬಲಮುರಿ ಗಣೇಶ. ಇದು ಸರ್, ಇದು ಸರ್, ಇದು ಈಗ ರೆಡಿ ಮಾಡ್ತಾ ಇದ್ದೀವಿ ನೋಡಿ. ಈಗ ರೆಡಿ ಆಗ್ತಿರೋಂಥದ್ದು ಇವಾಗ ಜಸ್ಟ್ ಇಲ್ಲಿ ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು. ಇದು ಸುಮ್ಮನೆ ಒಂದು ಬಸವಣ್ಣ ಮೇಲೆ ಕೂತಿರ್ತಾರೆ, ನಂದಿ ಮೇಲೆ ಕೂತಿರ್ತಾರ ನೋಡ್ತಿರ್ಬೋದು. ನೋಡಿ ಕೈಯೆಲ್ಲ ಮಾಡಿಲ್ಲ ಇನ್ನು, ಮಾಡ್ತಾವ್ರಿ ಇನ್ನ ಕೈ ಇದೆಲ್ಲ ಮಾಡಬೇಕು. ಸರ್ ಇದು ನಿಮ್ಗೆ ಹೇಗೆ ಮಣ್ಣಿಂದ ಹೇಗೆ ಮಾಡ್ತೀವಿ ತೋರಿಸ್ತೀರಾ ಅಲ್ಲೇನೋ? ಬನ್ನಿ ಬನ್ನಿ ಕರ್ಕೊಂಡು. ನೋಡಿ ಇಲ್ಲಿ ಮಣ್ಣಿಂದ ಇದು ಮಾಡ್ತಾ ಇದಾರೆ ಆ್ಯಕ್ಚುಲಿ ನೋಡ್ತಿರ್ಬೋದು. ಫಸ್ಟು ಆ ಥರ ತಂದು ಕೆರೆಯಿಂದ ತಂದು ಅಲ್ಲಿ ಗುಡ್ಡೆ ಹಾಕೊಂತೀವಿ. ಓಕೆ. ಆಮೇಲೆ ಅದನ್ನ ನೀರು ಹಾಕಿ ನೆನೆ ಹಾಕಿ ಅದನ್ನ ತೊಳೆದು ಈ ಥರ ಗುಡ್ಡೆ ಮಾಡ್ಕೊತೀವಿ. ಓಕೆ ಓಕೆ ಓಕೆ. ಈ ಥರ ಗುಡ್ಡೆ ಆದ್ಮೇಲೆ ಕೆತ್ಪಳೆಯಲ್ಲಿ ಕೆತ್ತು ರಾಜ, ಅದು ಆ ಥರ ಒಂದು ಬಳೆ ರಿಂಗ್ ಬರುತ್ತೆ ಕಮಣದ್ದು, ಅದರಲ್ಲಿ ಕೆತ್ಕೊಂತೀವಿ. ಅದು ಕೆತ್ತದ ಏನಕ್ಕಪ್ಪ ಅಂತಂದ್ರೆ ಅದ್ರಲ್ಲಿ ಕಲ್ಲುಗಳು ಇರುತ್ತೆ, ಕಲ್ಲು ಗಾಜು ಏನೇನೋ ಇರುತ್ತೆ. ಆ ಬಳೆಯಲ್ಲಿ ಕೆತ್ತಾಗ ಆ ಕಲ್ಲು ಬಂದಾಗ ಆ ಕಲ್ಲನ್ನ ಬೇರ್ಪಡಿಸ್ತೀವಿ ನಮ್ಮ ಮಣ್ಣಿಂದ. ಓಕೆ 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 ಓಕೆ. ಇಷ್ಟೆಲ್ಲ ಪ್ರೊಸೆಸಿಂಗ್ ಇದೆ. ಹೌದು ಹೌದು. ಸುಮ್ಮನೆ ತಂದ್ಬಿಟ್ಟು ಮಣ್ಣಲ್ಲಿ ಮಾಡ್ಬಿಡೋದು ಅದೆಲ್ಲ ಇಲ್ಲ ನೋಡಿ. ಎಷ್ಟು ಕಷ್ಟ ಬೀಳ್ತಾರೆ ಪಾಪ, ಅದಕ್ಕೆ ಒಬ್ರು ಕೆಲ್ಸಗಾರಿದ್ದಾರೆ ಅರ್ಥ ಪಡ್ಕೊಬೋದು. ಬರೀ ಮಣ್ಣಿಗೆ ಸಪರೇಟ್ ಆಗಿ ಕೆಲ್ಸಗಾರಿದ್ದಾರೆ, ಇದರ ಗುಡ್ಡೆ ಹಾಕೊಂಡು ಅಲ್ಲಿ ಸಪರೇಟ್ ತಗೊಂಬಂದಿಕ್ಕೆ ಆಮೇಲೆ ಮಾಡೋದು. ಹೌದು ಹೌದು. ಸೂಪರ್. ಮೇನ್ ಇಲ್ಲಿಂದನೇ ಪ್ರೊಸೆಸ್ ಸ್ಟಾರ್ಟ್ ಆಗೋದು ನಮ್ಮ. ಬಟ್ ಅವರು ಪಾಪ ಶ್ರಮಜೀವಿನಿಂದ. ಹೌದು ಹೌದು. ಪಾಪ ಮಾಡ್ಬೇಕಲ್ಲ ಅವರು ಪಾಪ ಎಲ್ಲ ತಂದು ಮಣ್ಣಿನ ಕೆಲಸ. ಕೊನೆದಾಗ ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಕರೆಕ್ಟ್ ಆಗಿ ಸರ್? ಮಾಗಣಿಗೆ ಬಂದು ಇಲ್ಲಿ ಡೂಮ್ರೆಡ್ ಸರ್ಕಲ್ ಅಂತ ಇದೆ, ಅಲ್ಲಿ ಬಂದು ಕೇಳಿದ್ರು ಯಾರೋ ಹೇಳ್ತಾರೆ, ಇಲ್ಲ ಗಣೇಶನ ದೇವಸ್ಥಾನ ಕಲೆಗೆಟ್ಟೆ ಅಂತ ಇದೆ, ಅಲ್ಲಿ ಕೇಳಿದ್ರು ಗಣೇಶ ಮಾಡೋದ್ ಮನೆ ಯಾವ್ದು ಅಂದ್ರೆ ಹೇಳ್ತಾರೆ. ಇಲ್ಲಿ ನಮ್ಮ ಅಣ್ಣತಂದಿರ ಪೈಕಿ ಗಣಪತಿ ಮಾಡೋದು, ಬೇರೆ ಯಾರು ಮಾಡೋದಿಲ್ಲ ಇಲ್ಲಿ. ಇಲ್ಲಿ ಎಂ ಎನ್ ಚಿಕ್ಕಮ್ಮದ್ದಪ್ಪ ನಮ್ಮ ತಂದೆಯವ್ರ ಹೆಸರು, ಕೆಳಗಡೆ ಬಂದು ಗಾಣಿಗರ ಬೀದಿ ಅಂತ, ಬೀದಿ ಹೆಸರು ಗಾಣಿಗರ ಬೀದಿ. ಇಲ್ಲಿ ಯಾರೇ ಬಂದು ಕೇಳಿದ್ರೆ ಹೇಳ್ತಾರೆ ನಮ್ಮ ಅಣ್ಣ ಶಿವಕುಮಾರ್ ಅಂತ, ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ, ನಮ್ಮ ಮಗನ ಹೆಸರು ಮಣಿಕಂಠ ಸುಬ್ರಹ್ಮಣ್ಯ ಅಂತ. ಯಾರೇ ಕೇಳೋದು ಸರ್? ಬಸ್ ಅಲ್ಲಿ ಬರೋರು ಅಂದ್ರೆ ಬಸ್ ಸ್ಟಾಪ್ ಇದೆ ದೂರ ಇದೆ ಸರ್? ಆ ಬಸ್ ಸ್ಟಾಪ್ ಇಂದ ಇಲ್ಲಿ ವಾಕಬಲ್ ಸರ್. ವಾಕಬಲ್ ಯಾವ ಸ್ಟಾಪ್ ಇಳಿಬೇಕಾಗುತ್ತೆ? ನೀವು ಬಸ್ ಸ್ಟಾಪ್ ಅಲ್ಲಿ ಇಳಿದ್ರು ಅಲ್ಲಿ ಯಾರು ಆಟೋ ಕುತ್ಕೊಂಡು ಕರ್ಕೊಂಡು ಬಿಡ್ತಾರೆ, ತೊಂದರೆ ಇಲ್ಲ. ಇಲ್ಲಿ ಸೆಪರೇಟ್ ಸ್ಟಾಪ್ ಅಲ್ಲಿ ಇಲ್ಲ, ಇಲ್ಲಿ ಸೆಂಟರ್ ಅಲ್ಲೇ ಇರೋದು ನಾವು. ಇಲ್ಲಿ ಬಸ್ ಸ್ಟಾಪ್ ಈ ಕಡೆ. ಓ ಹಂಗಾದ್ರೆ ಮೇನ್ ಮಾಗಿ ಬಸ್ ಸ್ಟಾಪ್ ಅಂದ್ರೆ ಹತ್ರ 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 ಇಲ್ಲಿ ಸರ್ಕಲ್ ಇಂದಾನು ಹತ್ರ. ನಾವು ಸೆಂಟರ್ ಅಲ್ಲಿ ಇರೋದು, ಟೌನ್ ಸೆಂಟರ್ ಅಲ್ಲಿ ಇದ್ದೀವಿ. ಎಲ್ಲ ವಾಕಬಲ್ ಏನು ದೂರ ಏನಾಗಲ್ಲ ನಿಮ್ಗೆ. ಇಲ್ಲ ನಾವು ಮಾಗಡಿಗೆ ಬಂದು ನಮ್ಮ ನಂಬರ್ಗೆ ನಾವು ಫೋನ್ ಮಾಡಿದ್ರೆ ಅಂದ್ರೆ ನಾವೇ ನಮ್ಮ ಹುಡುಗರು ಕಳ್ಸಿಕೊಡ್ತೀವಿ. ಕರ್ಕೊಂಬರ ಕಳ್ಸಿಕೊಡ್ತೀವಿ. ನಮಗೆ 3 ತಿಂಗಳ ಮುಂಚೆ ಆರ್ಡರ್ ಕೊಡಬೇಕು, ಯಾಕೆಂದ್ರೆ ಎಲ್ಲ ಕೈಲಿ ಗಮನಕ್ಕೆ ಇದರಿಂದ ನಮಗೆ 3 ತಿಂಗಳ ಮುಂಚೆ ಆರ್ಡರ್ ಕೊಡಬೇಕು. ದೊಡ್ಡ ಸೈಜ್ಗಾದ್ರೆ, ಚಿಕ್ಕ ಸೈಜ್ ಬೇಕು ಅಂದ್ರೆ 6 ತಿಂಗಳ ಮುಂಚೆ ಕೊಡಬೇಕು. ಚಿಕ್ಕ ಸೈಜ್ 1 ಅಡಿ 10 ಇಂಚು 12 ಇಂಚು ಹೋಲ್ಸೇಲ್ ಕೊಡ್ತೀವಿ. ಅಂತವ್ರ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಒಂದು 6-7 ತಿಂಗಳು ಮುಂಚೆ ಕೊಡ್ಬೇಕು ನಮ್ಗೆ. ಜನವರಿ ಇಲ್ಲ ಅಂತಂದ್ರೆ ಫೆಬ್ರವರಿ ಆರ್ಡರ್ ಕೊಟ್ರೆ ಅವ್ರಿಗೆ ಗಣೇಶ ಹಬ್ಬ ಟೈಮ್ ಗಣಪತಿ ಸಿಗುತ್ತೆ. ಯಾಕೆಂದ್ರೆ ಎಲ್ಲ ಕೈಲಿ ಮಾಡೋದ್ರಿಂದ ಕೆಲ್ಸ ಸಾಗೋದಿಲ್ಲ. ಈ ಸೈಜ್ ಎಲ್ಲ ಕೈಯಲ್ಲಿ ಮಾಡಕ್ಕೆ ನಾವು ಸ್ವಲ್ಪ ಲೇಟ್ ಆಗುತ್ತೆ, ಆಳುಗಳು ಮಡಿಕೊಂಡಿಲ್ಲ. ಆಮೇಲೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಗಣಪತಿ ವಿಶೇಷತೆ ಏನಂತ ಅಂತಂದ್ರೆ, ಈಗ ನೀವು ಪಿ ಓ ಪಿ ಗಣೇಶ ನೋಡಿರ್ಬೋದು, ಪೇಪರ್ ಮೋಲ್ಡ್ ಗಣೇಶ ನೋಡಿರ್ಬೋದು, ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಏನಾದ್ರು ಎತ್ತವಾಗ ತಗಲ್ಸ್ಬಿಡ್ತಾರೆ. ಅವ್ರ ಮನಸ್ಸಲ್ಲಿ ಏನಾಗ್ತದೆ, ಏ ಭಿನ್ನ ಆಗೋಯ್ತು ನಮ್ಮ ಗಣೇಶ, ಏನಾಯ್ತದೋ ಎತ್ತಾಯ್ತದ, ಅವ್ರ ಮನಸ್ಸಲ್ಲಿ ಒಂದು ಅಳುಕುಟ್ಬಿಡುತ್ತೆ. ಈಗ ನಮ್ಮ ಮಾಗಡಿ ಗಣೇಶಲ್ಲಿ ಹಂಗಲ್ಲ, ನಮ್ಮ ಮಾಗಡಿ ಗಣೇಶ ಪೂರ್ತಿ ನಾವು ಜೆ ಡಿ ಮಣ್ಣಲ್ಲಿ ಮಾಡ್ತೀವಿ. ಮಾಡಿದ್ರು ಕೂಡ ಈ ಒಂದು ಎದೆ ಒಂದು ಇದರಲ್ಲಿ ಒಂದು 3 ಇಂಚಿನ ಗಣೇಶ ನಿಮ್ಗೆ ಅಲ್ಲಿ ತೋರಿಸಿದ್ನಲ್ಲ, ಆ ಒಂದು ಚೌತಿ ಗಣೇಶನ ಒಳಗಡೆ ಇಟ್ಟಿರ್ತೀವಿ. ನಾವು ಹುಲ್ ಕಟ್ತೀವಿ, ಇದೇ ವಿಶೇಷ ಇಲ್ಲಿ. ಈ ವಿಶೇಷ ಯಾರು ಮಾಡೋದಿಲ್ಲ. ಈ ನಾವು ಹುಲ್ ಕಟ್ತೀವಲ್ಲ ಅಲ್ಲೊಳಗೆ ಒಂದು 3 ಇಂಚಿನ ಗಣೇಶನ ಒಂದು ಕೆಂಪು ವಸ್ತ್ರದಲ್ಲಿ ಹಾಕಿ ಒಳಗಡೆ ಇಡ್ತೀವಿ. ಯಾಕೆ ಇಡ್ತೀವಿ ಅಂತ ಅಂದ್ರೆ, ಈಗ ಈ ಅಲಂಕಾರ ಗಣಪತಿ
ಈಗ ನೀವು ದರ್ಬಾರ್ ಗಣೇಶ ಬೇಕು ಅಂತ ಮಾಡಿಸ್ಕೊಂತೀರಾ, ಇದನ್ನ ತಗೊಂಡೋಗ್ಬೇಕಾದ್ರೆ ಏನ್ ಮಾಡ್ತೀರಾ? ರೋಡ್ ಚಿಕ್ಕದಾಗಿರುತ್ತೆ, ಎಲ್ಲ ಗಾಡಿ ಕಟ್ ಆಗಿರುತ್ತೆ, ಇಳಿಸ್ಕೋಬೇಕಾರೆ ಇಲ್ಲ ಅದನ್ನ ಶಿಫ್ಟ್ ಮಾಡ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಭಿನ್ನ ಆಗ್ಬಿಡ್ತೈತೆ. ನಿಮ್ಮ ಮನಸ್ಸಲ್ಲಿ ಭಿನ್ನ ಆಗೋಯ್ತಲ್ಲ, ಏನ್ ಮಾಡೋದು, ಪುರೋಹಿತರು ಕೇಳ್ಬೇಕು, ಐನೋರ್ ಕೇಳ್ಬೇಕು ಅಂತೀರಾ. ಐನೋರ್ದಾಗ ಹೋರ್ ಏನ್ ಮಾಡ್ತಾರೆ ಹೇಳ್ರಿ, ಅವ್ರು ಒಂದು ಒಂಬತ್ತು ಹೇಳ್ತಾರೆ, ತಲೆ ಕೆಡಿಸ್ಬಿಡ್ತಾರೆ. ಏ ಭಿನ್ನ ಆಗೈತಪ್ಪ ಹುಷಾರು ಅಂತ ಪೂಜೆ ಮಾಡಿಸಿದ್ದ ಪೂಜೆ ಮಾಡ್ಸೋದು ಹಾಗೆ ಅವರು ಜೀವನ ನಡಿಬೇಕಲ್ಲ, ಅವ್ರು ಒಂದೇನ ಹೇಳ್ತಾರೆ. ನಿಮ್ಮ ಮನಸ್ಸಲ್ಲಿ ಮಾತ್ರ ಅಳಕ್ ಹೋಗಲ್ಲ, ಅದು ಭಯ ಎನ್ನ ಇದ್ದೇ ಇರೋದೈತೆ. ಅವಾಗ ಏನು ಮಾಡಬೇಕು, ಹಾಗೆ ನಾವು ಇಲ್ಲೊಂದು ಚಿಕ್ಕ ಗಣೇಶ ಇಟ್ಟಿರ್ತೀವಿ, ಆ ಗಣೇಶನ್ ಮಾತ್ರ ಏಟಾಗಿರಲ್ಲ ಯಾವುದೇ ಕಾರಣ. ಅದೇ ಈಗ ನಾವು ಮನುಷ್ಯನಿಗೆ ಆತ್ಮ ಹೆಂಗೆ ನಮ್ಗೆ ಒಳಗಡೆ ಕಾಣಲ್ವೋ ಅದು ಹಂಗೆ ನಿಮ್ಗೆ ಒಳಗಡೆ. ಇದು ಅಲಂಕಾರ ಗಣಪತಿ ಆಗುತ್ತೆ, ನೀವು ಪೂಜೆ ಮಾಡೋದು ಆ ಒಳಗಡೆ ಇರೋ ಗಣೇಶನ್ಗೆ ಪೂಜೆ ತಗೊಳೋದು, ಇಲ್ಲಿ ವಿಶೇಷತೆ ಅದು. ಇಲ್ಲ ಇಲ್ಲ, ನಮ್ಮ ತಂದೆಯವರು ಕಲ್ಸ್ಕೊಂಡಿರೋದು, ಅದರಿಂದ ನಾವು ಬೆಳೆಸ್ಕೊಂಡ್ ಬರ್ತಾ ಇದೀವಿ. ಅದರಿಂದ ಒಳ್ಳೇದು ಆಗಿದೆ, ತೊಂದರೆ ಇಲ್ಲ. ಯಾಕೆಂದ್ರೆ ಒಂದು ಗಣೇಶನ ಭಿನ್ನ ಆಗದಂಗೆ ಪೂಜೆಗೆ ಹೋಗಿ ಕೂತ್ಕೊಳ್ಳುತ್ತೆ. ಅದರಿಂದ ಅವ್ರ ಆಶೀರ್ವಾದನು ಕುಂಡಿಸೋರಿಗೆ ಗಣೇಶನ ತಗೊಂಡವ್ರಿಗೆ ಸಿಕ್ಕಿದೆ. ನಮ್ಗೆ ಸುಮಾರು ಜನ ಬಂದು ಹೇಳ್ತಾರೆ ಸರ್ ಮೈಸೂರಿಂದ ಬರ್ತಾ ಇದ್ದಾರೆ ನಾಳೆ ಭಾನುವಾರ, ಅವ್ರಿಗೆ ಪ್ರತಿ ವರ್ಷನೂ ಕೂಡ ಸರ್ ನೀವು ಗಣೇಶ ಬುಕ್ ಮಾಡಕ್ ಹೋಗ್ತೀರ ನಿಸ್ತಿ ನಾವು ಕೊಡಿಸ್ತೀವಿ ಅಂತಾರೆ. ಯಾಕೆಂದ್ರೆ ಅವ್ರ ಅಭಿನ್ಮ ಅವ್ರ ಮನಸ್ಸಲ್ಲಿ ಅದ್ರ ಬರ್ಬೇಕಾದ್ರೆ ಆ ಗಣೇಶನಲ್ಲಿ ಏನಾರ ಒಂದ್ ಒಳ್ಳೇದ್ ಕಂಡಿರತಾನೆ ಬರಕಾಗಲ್ಲ. ಅವ್ರು ಗಿರೀಶ್ ಅನ್ಬಿಟ್ಟು ಮೈಸೂರಿಂದ ಬರ್ದವ್ರೆ, ಆ ಜಾಗದಲ್ಲಿ ನಮ್ ಗಣೇಶ ಹೋಗಿ ಕುತ್ಕೊಂಡು ಅವ್ರು ಕೇಳಿದ್ದೆ ಈಡೇರೈತಿ ಅಂತ. ಸುಮಾರು ಜನ ಕೆಲವೊಂದು ಹರಕೆಗಳು ಕಟ್ಬೋದ್ರಲ್ಲ, ಅದು ನೆರವೇರ್ಷ್ಟೋಕಿಗೋಸ್ಕರ ಮಾಡಬಹುದು. ಗಣೇಶ ಕೂರಿಸೋದು ಕುಡಿಯೋದು ನೋಡಿದೀನಿ, ಆತರ ಮಾಡಬಹುದು. ಆಕ್ಚುಲಿ ಒಂದು ಭಕ್ತಿಯಿಂದ ಮಾಡೋದು ಭಗವಂತ 100% ಸರ್. ಅದರಲ್ಲೂ ಈ JD ಮಹೇಶ ಪೂಜೆ ಮಾಡೋದು ಇದುವರೆಗೂ ಯಾರಿಗೂ ನಮ್ಗೆ ಒಳಿತಾಗಿಲ್ಲ ಅನ್ನೋದು ನಮ್ಗೆ ಇಷ್ಟೆಲ್ಲ ಕೇಳಿಲ್ಲ ನಾವು. ಬಟ್ ನಾವು ಬೇರೆಯವರಕ್ಕೆ ನಾವೇನ್ಕೊಂತೀವಿ, ಈಗ ನಾವೇ ಗಣೇಶ ಮಾಡೋರಾಗಿ ಇಷ್ಟೆಲ್ಲ 100 ಗಣೇಶ ಮಾಡ್ತೀವಿ, ಒಂದೇ ಒಂದು ವಾರಕ್ಕೆ ಡಿಲಿವರಿ ಕೊಡಬೇಕಾದ್ರೆ ಆ ಪರಮಾತ್ಮನ ಆಶೀರ್ವಾದದಲ್ಲೇ ನಾವು ಒಂದು ಗಣೇಶನ ಎಳೆಯೋಕ್ಕಾಗಲ್ಲ. ಅದನ್ನು ನಮ್ಗೆ ನಡೆದೈತೆ, ಪವಾಡ ತೋರಿಸಿದ್ದಾನೆ ಭಗವಂತ ನಮಗೆ. ಆದ್ರಿಂದ ಅವ್ನು ನಂಬ್ಕೊಂಡು ಕೆಲಸ ಮಾಡ್ತಿದ್ದೀವಿ, ಅವನಿಂದ ನಮ್ಗೆ ಒಳ್ಳೇದು ಆಗಿದೆ, ನಮ್ಮ ಮಕ್ಳಿಗೂ ಒಳ್ಳೇದು. ರಾತ್ರಿ 3 ತನಕ ಕೆಲಸ ಮಾಡ್ತೀವಲ್ವಾ, ತಿರುಗಿ ಬೆಳಗ್ಗೆ ನಾವು 8 9 ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ನಮ್ಗೇನು ಸುಸ್ತು ಆಯಾಸ ಆಗಲ್ಲ, ಏನು ಕಾಣಲ್ಲ. ಅದೇ ನೀವು ಬಾಕಿ ಟೈಮಲ್ಲಿ ನೀವು ಮಾಡಿ, ರಾತ್ರಿ 12 ತನಕ ಇದ್ರು ಬೆಳಗ್ಗೆ 12 ತನಕ ಮಲ್ಕೋಬೇಕು. ಖುಷಿಯಿಂದ ನಾವು ಅಷ್ಟೇನೆ, ಗೌರಿ ಹಬ್ಬ ಆದ್ಮೇಲೆ ಬಂದು ಗಣೇಶ ಮಾಡ್ಕೊಡಿ ನಾವು ಮಾಡ್ಕೊಡಲ್ಲ, ಅವಾಗ ಇಂಟ್ರೆಸ್ಟೇ ಕಮ್ಮಿ ಆಗ್ಬಿಡ್ತೈತೆ. ಆ ಹಬ್ಬ ಅನ್ನೋದು ನಮ್ಗೆ ಅಷ್ಟು ಭಗವಂತ ಶಕ್ತಿ ಕೊಡ್ತಾನೆ ನಮ್ಗೆ. ಅದ್ ನಮ್ಗೆ ಸರಿ, 10 ಕೆಲಸ ಹಬ್ಬ ಮಾಡ್ತಾ ಇರ್ತೀವಿ ನಾವು. ಯಾರು ಕೆಲ್ಸಕಾರ ಇಟ್ಕೊಂಡಿಲ್ಲ ಸರ್, ನಾವೇನು ಬಂದ್ರೆ ಸೇರಿಸ್ಕೊಂತೀವಿ. ಬಟ್ ನಮ್ಮ ಸಂಪ್ರದಾಯಕ್ಕೆ ಬರ್ಬೇಕು, ಹೋಗ್ಬೇಕು. ಅವ್ರ ಹಂಗ ಮಾಡಕ್ ಆಗಲ್ಲ. ನಾವೊಂದು ಲಿಂಗಾಯಿಟ್ಸ್ ಮಾಡ್ತೀವಿ ಗಣಪತಿ, ಶ್ರದ್ಧಾಭಕ್ತಿಯಿಂದ ಮಾಡಿದ್ಕೆ ಭಗವಂತ ಇಲ್ಲವರೆಗೂ ನಮ್ಗೆ ಅನ್ನ ಕೊಡ್ತಾ ಇದ್ದಾನೆ. ಅವ್ನ ನಂಬ್ಕೊಂಡು ಯಾವಾಗ ಮಾಡ್ತಾ ಇದ್ವಿ. ಖಂಡಿತ ನಿಮ್ಗೂ ಬಂದು ನಿಮ್ಮಿಂದ ಹತ್ತು ಜನಕ್ಕೆ ಪರಿಚಯ ಆಗಿದ್ದಕ್ಕೆ ನಮಗೆ ಬಹಳ ಖುಷಿ ಆಯ್ತು. ಆ ಗಣೇಶ ನಿಮ್ಗೂ ಒಳ್ಳೇದು ಮಾಡಿ ಸರ್. ಸೊ ನೋಡಿದಲ್ಲ ವೀಕ್ಷಕರೆ, ಈ ವಿಡಿಯೋದಲ್ಲಿ ನಮಗೆ ಪರಿಸರ ಸ್ನೇಹಿ ಗಣೇಶ ಹೇಗೆ ಮಾಡ್ತಾರೆ ಅಂತ ತೋರಿಸಿನಿ. ಇವ್ರ ಹತ್ರ ಸಿಗೋಂಥದ್ದೆಲ್ಲ ಪಕ್ಕ ಪರಿಸರ ಸ್ನೇಹಿನೇ. ಮತ್ತೆ ಅಟ್ ಪ್ರೆಸೆಂಟ್ ಇಲ್ಲಿ ಲೈವಾಗಿ ನಿಮ್ಗೆ ತೋರಿಸ್ಬೇಕಂತ ಹೇಳಿದ್ರೆ ಹಿಂದೆ ನೋಡ್ತಿರ್ಬೋದು, ಇಲ್ಲಿ ಶಿವಂದು 5 ಏನು ಹೇಳಿದ್ರಲ್ಲ ಅವರು, ಆ್ಯಕ್ಚುಲಿ 5 ಅಂತ ಏನು ಹೇಳಿದ್ರು ನೋಡಿ, ಹಿಂದೆ ಮಾಡ್ತಾರೆ ಆ್ಯಕ್ಚುಲಿ ನೋಡ್ತಿರ್ಬೋದು ನೋಡಿ. ಅವಾಗ ಜಸ್ಟ್ ಸುಮ್ಮನೆ ಹಿಂಗೆ ಸ್ಟಾರ್ಟ್ ಮಾಡಿದ್ರು, ಆಲ್ಮೋಸ್ಟ್ 30% ಕಂಪ್ಲೀಟ್ ಮಾಡಿದ್ದಾರೆ. ಓಕೆನಾ, ಅದಾದ್ಮೇಲೆ ಇಲ್ಲಿ ಪಕ್ಕದಲ್ಲಿ ನೋಡ್ತಿರ್ಬೋದು, ಇಲ್ಲಿ ಇದು ಬಂದ್ಬಿಟ್ಟು ಕನಕ್ಪುರದ ಹತ್ರ ಯಾರೋ ಆರ್ಡರ್ ಕೊಟ್ಟರು ಗಣೇಶ ಅಂತ ಇದೆ. ಆ್ಯಕ್ಚುಲಿ ಸಖತ್ತು ನೋಡಿ, ಸೈಜ್ ವೈಸ್ ನೋಡಿ ಅಬ್ಸರ್ವ್ ಮಾಡ್ತಿರ್ಬೋದು ನೀವು, ಎಷ್ಟು ದೊಡ್ಡದಾಗಿದೆ ನೋಡಿ, ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಗಣೇಶ ಅಂದ್ಬಿಟ್ಟು. ಇನ್ನು ಇದೆಲ್ಲ ಇನ್ನು ಕೈ ಬರ್ಬೋದು, ಕೈಗೆ ಬರಬೇಕು, ಇನ್ನು ಫೇಸ್ ಎಲ್ಲ ಬರಬೇಕು. ಇನ್ನು ಬನ್ನಿ ಈ ಕಡೆ ತೋರಿಸ್ತೀನಿ ಬನ್ನಿ ನೋಡಿ. ಇದು ಮಜಾರ್ ಅಂದರೆ ಇದೆ ನೋಡ್ತಿರ್ಬೋದು, ರಾಯರು ರಾಘವೇಂದ್ರ ಸ್ವಾಮಿ ಆಲ್ಮೋಸ್ಟ್ ಭಾಳ ಎಷ್ಟೊಂದನ್ನ ಪೂಜಿಸುವಂಥ ರಾಯರು ನೋಡ್ತಿರ್ಬೋದು ನೀವು ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಏನು ಮಜಾ ಅಂತ ಹೇಳಿದ್ರೆ, ಇದೇನು ನೋಡ್ತಾ ಇರಲಿ, ಇಲ್ಲಿ ಸೊಂಡ್ಲು ಮನೆ ನೋಡ್ತಾ ಇರಲ್ಲ, ಇದು ಪ್ರತಿ ಗಣೇಶನಿಗೂ ಅವ್ರು ಹಾಕಿರ್ತಾರೆ. ಇದೊಂಥರ ಟ್ರೇಡ್ ಮಾರ್ಕ್ ಅಂದರೆ ಹೇಳ್ಬೋದು ಅವ್ರಿಗೆ, ಅವ್ರದ್ದು ನಿಮ್ಮ ಏನದು ಮಾಗಡಿ ಗಣೇಶ ಕಂಡಿಡಿಬೇಕಂದ್ರೆ ಅದು ನೋಡಿದ್ರೆ ಹೋಗಿ ನಮ್ಮ ಗಣೇಶ ಅನ್ಕೊಬೋದು, ಆ ಥರ ಇದೆ ಆ್ಯಕ್ಚುಲಿ. ಮತ್ತು ಇದು ನೋಡ್ಬೋದು ನೀವು ಇಲ್ಲಿ ಹಸು ನೋಡ್ಬೋದು, ಎಷ್ಟು ಸಕ್ಕದಾಗಿ ಬೆಳಿದಾರೆ ಅಂದ್ಬಿಟ್ಟು, ಹಸು ಎಲ್ಲ ಸಕ್ಕದಾಗಿದೆ ನೋಡ್ತಿರ್ಬೋದು. ಮತ್ತು ಇಲ್ಲಿ ಇದು ನೋಡಿ, ಇದೇನು ನೋಡ್ತಾರೆ, ಇದು ಯಾವುದೇ ರೀತಿ ನಿಮಗೆ ಒರಿಜಿನಲ್ ರುದ್ರಾಕ್ಷಿ ಅಲ್ಲ, ಮಣ್ಣಿನ ಒಂದು ಉಂಡೆ ಮಾಡಿಕೊಂಡು ಅದನ್ನು ತೂತು ಮಾಡಿದ್ದಾರೆ. ಆ್ಯಕ್ಚುಲಿ ದೂರದಿಂದ ನೋಡಿದ ತಕ್ಷಣ ಸಡನ್ ರುದ್ರಾಕ್ಷಿ ಅಂತ ಅನ್ಸುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು, ಇದೊಂದು ನಾರ್ಮಲ್ ಗಣೇಶನೇ. ಇದು ಆ್ಯಕ್ಚುಲಿ ಎಲ್ಲ ಆಲ್ಮೋಸ್ಟ್ ಫಸ್ಟ್ ಏನು ಮಾಡ್ತಾರೆ, ಫಸ್ಟ್ ಎಲ್ಲ ಬಾಡಿ ಸ್ಟ್ರಕ್ಚರ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ, ಅದಾದಮೇಲೆ ಫೇಸು ಕೈಯೆಲ್ಲ ಮಾಡ್ಕೊಂಡು ಹೋಗ್ತಾರೆ. ನೋಡ್ತಿರ್ಬೋದು ಇದೊಂದು 8 ಗಣೇಶ ಆ್ಯಕ್ಚುಲಿ ಇದು.
ಇದೆಲ್ಲ ಆಕ್ಚುಲಿ ಜ್ಯುವೆಲರಿ ವರ್ಕ್ ಎಲ್ಲ ಮಾಡಿದ್ದಾರೆ ನೋಡ್ತಿರ್ಬೋದು. ಇದು ನೋಡಿ ಇವ್ರ ಯಾವುದೇ ರೀತಿ ಹಚ್ಚಿ ಬಳಸಲ್ವಂತೆ, ಎಲ್ಲ ಒಂದೊಂದು ಪುಟ್ ಪುಟ್ ಜ್ಯುವೆಲರಿ ಕೂಡ ಇವ್ರ ಕೈಯಿಂದ ಮಾಡುವಂಥದ್ದು ನೋಡ್ತಿರ್ಬೋದು. ಎಷ್ಟು ಕಲರೇಷನ್ ಆಕ್ಚುಲಿ ಇಲ್ಲ, ಕಲರೇಷನ್ ಬಂದ್ಬಿಟ್ಟು ಮತ್ತೆ ತೋರಿಸ್ತೀನಿ ಆಕ್ಚುಲಿ. ಇವಾಗ ಏನು ನೋಡ್ತಾ ಇಲ್ಲ, ಜಸ್ಟ್ ನೀವು ರಾ ವೀಡಿಯೋ ಅಷ್ಟೇ ಇದೆಲ್ಲ. ಮತ್ತೆ ಇನ್ನೊಂದು ನೆಕ್ಸ್ಟ್ ಮಂತಲ್ಲಿ ಬಂದು ತೋರಿಸ್ತೀನಿ ಕಲರೇಷನ್, ಅದಾದ್ಮೇಲೆ ಎಷ್ಟು ಮಜಾ ಇರುತ್ತೆ ಅಂದ್ಬಿಟ್ಟು. ಓಕೆನಾ, ಇನ್ನು ಈ ಕಡೆ ಬನ್ನಿ, ಇನ್ನು ಇಲ್ಲಿ ನೋಡ್ಬೋದು ನಿಮ್ಗೆ. ಇಲ್ಲಿ ಇದು ಮಾರ್ಕಂಡೇಯ ಕಾನ್ಸೆಪ್ಟ್ ಇದೆ, ಆಕ್ಚುಲಿ ಹೊಸ ಕಾನ್ಸೆಪ್ಟ್. ಎಲ್ಲ ನಿಮಗೆ ಯಮಧರ್ಮರಾಯನ್ ಎಲ್ಲೂ ಕೂರಿಸಲ್ಲ, ಇದೆ ಫಸ್ಟ್ ಟೈಮ್ ಬಂದು ನೋಡ್ಬೋದು. ಇಲ್ಲಿ ತೋರಿಸಿಲ್ಲ ಅಂತ ಯಮಧರ್ಮರಾಯನ್ನ ನೋಡಿ, ಮಾರ್ಕಂಡೇಯ ಕಾನ್ಸೆಪ್ಟ್ ಒಂದು. ಆಕ್ಚುಲಿ ಅಲ್ಲಿ ಒಳಗಡೆ ತೋರಿಸ್ತೀನಿ ನಿಮಗೆ. ಇನ್ನು ಗಣೇಶ ಮಾಡ್ತೀರಿ, ಇನ್ನು ಗಣೇಶ ಮಾಡಬೇಕು. ಇಲ್ಲಿ ನೋಡಿ, ಇದ್ರದ್ದು ಅವಲೇ ತೋರಿಸಿದೆ ಆ್ಯಕ್ಚುಲಿ. ಇದು ಬಂದ್ಬಿಟ್ಟು ಗಣೇಶ ಅಲ್ವಾ, ಇಲ್ಲಿ ಶಿವ ಬರುತ್ತೆ. ಬಟ್ ಇಲ್ಲಿ ನೋಡ್ತಿರ್ಬೋದು ಪಕ್ಕದಲ್ಲಿ, ಇಲ್ಲಿ ಪಕ್ಕದಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡಿ ಅಯ್ಯಪ್ಪ ನೋಡ್ಬೋದು ನೀವು, ಅಯ್ಯಪ್ಪ ಸ್ವಾಮಿ ನೋಡ್ಬೋದು. ಇಲ್ಲಿ ಅಯ್ಯಪ್ಪ ಸ್ವಾಮಿ ಇದೆ, ಆ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಇದೆ, ಆ ಕಡೆ ತಮ್ಮಂದಿರನ ಪಕ್ಕದಲ್ಲಿ ಕೂರ್ಸ್ಕೊಂಡಿರ್ತಾರೆ ಗಣೇಶ ಇದು. ಓಕೆನಾ, ಅದಾದ್ಮೇಲೆ ಈಗ ಈ ಕಡೆ ಬನ್ನಿ, ಈ ಕಡೆ ಬಂದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಇಲ್ಲಿ ಹಿಂದೆ ನೋಡ್ತಾರೆ, ಇದು ಬಂದು ವಿಷ್ಣು ವಾಹನ, ಒಂದು ಗರುಡ ವಾಹನ ಜೊತೆ ಕೂತಿರೋಂಥದ್ದು. ಆಕ್ಚುಲಿ ವಿಷ್ಣು ಕಾನ್ಸೆಪ್ಟ್ ಇದೆ ಆಕ್ಚುಲಿ. ಇಲ್ಲಿ ಗಣೇಶ ಕೂರಿಸಿದ್ದಾರೆ, ಒಂದು ಹೊಸ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಮತ್ತು ಇದು ನೋಡಿ, ಹೋದ ವರ್ಷ ಇದು ಸಖತ್ ಎಷ್ಟು ಫೀಟ್ ಗಣೇಶ ಇದು, 12 ಅಡಿ ಗಣೇಶ ನೋಡಿ, ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ಹಳೆ ಹೋದ ವರ್ಷದ ಇದು ನೋಡಿ, ಮಲ್ಲೇಶ್ವರ ಮುಂದೆ ನೋಡಿ ಎಷ್ಟು ಸಖತ್ತಾದ ಫಿನಿಶಿಂಗ್ ವರ್ಕ್ ನೋಡ್ಬೋದು. ಪಿ ಒ ಪಿಗೆ ಯಾವುದೇ ಆಕ್ಚುಲಿ ನೋಡಿದ್ರೆ ಪಿ ಒ ಪಿ ಅನ್ಕೋತಾರೆ ಕಲರೇಷನ್ ಗ್ಲಾಸಿ ಫಿನಿಶಿಂಗ್ ನೋಡ್ಬಿಟ್ಟು, ಪಿ ಒ ಪಿ ಅಲ್ವಾ, ಇಲ್ಲ ಪಕ್ಕ ಇದೇ ಗಣೇಶನೇ ಗ್ಲಾಸಿ ಫಿನಿಶಿಂಗ್ ಕೊಡ್ತಾರೆ, ಆ ಕಾರಣ ನಿಮ್ಮ ಹತ್ರ ಬರುತ್ತೆ. ಇನ್ನು ಬನ್ನಿ, ಇನ್ನೇ ಒಳಗಡೆ ನೋಡೋಣ. ಇದು ನೋಡಿ ಹಳೆ ಮಾಡಲ್ ಯಾವ ಥರ ಕಲರಿಂಗ್ ಕಲರೇಷನ್ ಆಗಿ ಕಂಪ್ಲೀಟ್ ಆಗುತ್ತೆ ಅಂದ್ಬಿಟ್ಟು ನೋಡಿ, ಇಟ್ಸ್ ಜಸ್ಟ್ ನಿಮ್ಗೆ ಒಂದು ಡಿಸ್ಪ್ಲೇಗೆ ಹೊಸ ಇಕ್ಕಿದ್ದಾರೆ ನೋಡಿ, ಇಲ್ಲ ಮಣ್ಣ ರೆಡಿ ಆಗಿದೆ. ಇನ್ನು ಈ ಕಡೆ ಮಾಡಿದ್ದಾರೆ ನೋಡ್ತಿರ್ಬೋದು. ಇದೇನು ನೋಡ್ತಾರೆ ಇಲ್ಲೇ ವೀಕ್ಷಕರೆ, ಇದು ಬಂದ್ಬಿಟ್ಟು ಶ್ರೀರಾಮ, ಅದೇ ನಮ್ಮ ಬಾಲರಾಮ ಇದೆಯಲ್ಲ, ಆ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಇಲ್ಲಿ ತೋರಿಸಿದ್ದು ನೋಡ್ತೀರಾ, ಅದಾದ್ಮೇಲೆ ಇನ್ನು ಇಲ್ಲೇ ಬನ್ನಿ, ಇಲ್ಲೆಲ್ಲ ನೋಡ್ಬೋದು, ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲವೊಂದು ರೆಡಿ ಆಗಿದ್ದಾವೆ. ಇದೆಲ್ಲ ಆಲ್ಮೋಸ್ಟ್ ಇವರಲ್ಲ ಇದೆಲ್ಲ ಆರ್ಡರ್ ಬಂದಿರುತ್ತದೆ. ಆಲ್ಮೋಸ್ಟ್ ಜಲ್ಲಜಿ ಎಲ್ಲ ಆರ್ಡರ್ ಬರುತ್ತೆ ಇವ್ರ ಹತ್ರ. ಒಂದೊಂದು ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ಗಣೇಶ ನೋಡ್ಬೋದು, ಒಂದು ಎರಡು ಮೂರು ಇದೆಲ್ಲ ಆಲ್ಮೋಸ್ಟ್ ನೋಡಿ. ಇದೇನು ಮಜಾ ಅಂತ ಹೇಳಿದ್ರೆ ಇಬ್ಬರೇ ಇಷ್ಟೆಲ್ಲ ಗಣೇಶ ಮಾಡಿದ್ದಾರೆ, ಸೂಪರ್ ಅಂತ ಹೇಳ್ಬೋದು. ಅದು ನಿಮ್ಗೆ ಆ್ಯಕ್ಚುಲಿ ಫೇಸ್ ಇಲ್ಲಿ ಫೇಸ್ ನೋಡ್ಬೋದು ವೀಕ್ಷರೆ. ಈ ಮಾಗಡಿ ಸ್ಪೆಷಾಲಿಟಿನ ಒಂಥರ ಫೇಸ್ ಡಿಫ್ರೆಂಟ್ ಆಗಿ ಬರುತ್ತೆ, ಒಂಥರ ಶಾಂತ ರೂಪದಲ್ಲಿ ಬರುತ್ತೆ ನಮಗೆ. ಒಬ್ಬ ಒಂದೊಂದು ಗಣೇಶನಿಗೆ ಹುಬ್ಬಾಗಿರ್ಬೋದು, ಎಲ್ಲ ಹುಬ್ಬು ಡಿಫ್ರೆಂಟ್ ಆಗಿ ಬರುತ್ತೆ. ಇದು ನೋಡಿ ಈ ವರ್ಷ ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ. ಕೃಷ್ಣಂದು ಆ್ಯಕ್ಚುಲಿ ರಾಮ ಆಗಿರ್ಬೋದು, ಇದೇನದು ಮರ ಆಗಿರ್ಬೋದು, ಮರ ಕೃಷ್ಣ ನೋಡ್ಬೋದು. ಕೃಷ್ಣನ ಕಾನ್ಸೆಪ್ಟಲ್ಲಿ ಕೂತಿರೋದು, ಕೊಂಡೆ ಹಾಕೊಂಡಿರೋದು ಇಲ್ಲಿ ಗಣೇಶ ನೋಡ್ತಿರ್ಬೋದು ನೀವು. ಇಲ್ಲಿ ಇನ್ನು ಬನ್ನಿ, ಆ ಕಡೆ ತೋರಿಸ್ತೀನಿ ನೋಡಿ, ಇದೆಲ್ಲ ಮಣ್ಣಿನ ರೆಡಿ ಆಗ್ತಾ ಇದೆ. ಬನ್ನಿ ಅಲ್ಲಿ ತೋರಿಸಿ, ಮಣ್ಣು ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ತೋರಿಸ್ತೀವಿ ನೋಡಿ. ಇವರೆಲ್ಲ ಫಸ್ಟು ಮಣ್ಣು ಕೆರೆಯಿಂದ ತಗೊಂಬಂದು ಎಲ್ಲ ಸಪ್ರೇಟ್ ಮಾಡಿ, ಅದರಲ್ಲಿ ಏನದು ಕಲ್ಲು ಅದೆಲ್ಲ ಸಪ್ರೇಟ್ ಮಾಡಿ ಇವರೆಲ್ಲ ಸಪ್ರೇಟ್ ತೊಗೊಂಡೋಗ ಲಾಗ್ತಾರಂತೆ. ಅದಾದ್ಮೇಲೆ ಅವ್ರು ವರ್ಕ್ ಸ್ಟಾರ್ಟ್ ಮಾಡ್ತಾರೆ ನೋಡಿ, ಎಷ್ಟು ವರ್ಕಿಂಗ್ ಪ್ರೋಸೆಸ್ ಹಿಂದೆ ಇರುತ್ತೆ ನೋಡಿ, ಇದ್ರಲ್ಲ ನೋಡ್ತಿರ್ಬೋದು ನೀವು. ಇಲ್ಲಿ ಇಲ್ಲೊಂದು ಮತ್ತೊಂದು ಗೂಡಲ್ಲಿ ಬರ್ತಾ ಇದ್ದಂಗೆ ನಿಮಗೆ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ವೀಕ್ಷಕರೇ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದು ಮಾದೇಶ್ವರ, ನಮ್ಮ ನೋಡಿದಿರೋ ಮಾದೇಶ್ವರದ್ದು ಅದೇ ಸರ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ನೋಡ್ತಿರ್ಬೋದು ನೋಡಿ, ಅದಾದ್ಮೇಲೆ ಇನ್ನು ಈ ಕಡೆ ನೋಡಿ, ಇಲ್ಲಿ ಅವಲೇ ಚಿಕ್ಕ ತೋರಿಸಿದೆ ನಿಮಗೆ ಬಾಲರಾಮಂದು. ಇಲ್ಲಿ ಇನ್ನೊಂದು ರೆಡಿ ಆಗಿದೆ, ಒಂದು ಎರಡು ಇಲ್ಲಿ ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 50% ಕಂಪ್ಲೀಟ್ ಆಗಿದೆ ನೋಡ್ತಿರ್ಬೋದು. ಇಲ್ಲಿ ನೋಡಿ ಈ ಫೋಟೋ ಹೇಗಿದೆ, ಸೇಮ್ ಅದೇ ಥರನೇ ಮಾಡಿದ್ದಾರೆ. ಜ್ಯುವೆಲರಿ ವರ್ಕ್ ಆಗಿರ್ಬೋದು ನಿಮ್ಗೆ ಆ್ಯಕ್ಚುಲಿ ಇದೆಲ್ಲ ನೋಡಿ, ಇಲ್ಲೆಲ್ಲ ತೋರಿಸ್ತೀನಿ. ಇವಾಗ ಜಸ್ಟ್ ಮುಚ್ಚಿದ್ದಾರೆ, ಜಸ್ಟ್ ನಿಮ್ಗೆ ತೋರಿಸ್ತೀನಿ ನೋಡಿ ನೋಡ್ತಿರ್ಬೋದು. ಪ್ರಭಾವಳಿ ಇಲ್ಲ, ಇಲ್ಲಿ ನಿಮಗೆ ದಶಾವತಾರ ಕಾನ್ಸೆಪ್ಟ್ ಇದೆ ಇದರಲ್ಲಿ. ಅದಾದಮೇಲೆ ನೋಡಿ ಏನು ಮಸ್ತಾಗಿದೆ ಆ್ಯಕ್ಚುಲಿ. ಇದೆಲ್ಲ ಫುಲ್ ಕಂಪ್ಲೀಟ್ ಆದ್ಮೇಲೆ ಮತ್ತೊಂದು ನೆಕ್ಸ್ಟ್ ಮಂತ್ ಮತ್ತೆ ಬರ್ತೀನಿ, ಬಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇನ್ನು ಇದೆಲ್ಲ ಫೇಸ್ ಎಲ್ಲ ಕಂಪ್ಲೀಟ್ ಆಗಬೇಕು. ಅದಾದಮೇಲೆ ಈ ಪಕ್ಕದಲ್ಲಿ ನೋಡ್ಬೋದು ಇಲ್ಲಿ ಇದೇನು ನೋಡ್ತಾ ಇರೋ ಲಕ್ಷ್ಮೀನ ಅನ್ಕೊಂಡಿರೋ, ಈ ಲಕ್ಷ್ಮೀ ಅಲ್ಲ ವೀಕ್ಷಕರೆ. ಇದು ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿರುವಂತಹ ಏನದು ಬಂಡೆ ಮಾಕಳಮ್ಮ. ಇದು ಆ್ಯಕ್ಚುಲಿ ನಿಂತಿರೋ ಇದೆಯಲ್ಲ, ಅದೇ ಥರ ಕೂತಿರೋದು ಮಾಡಿಸಿರೋದು ಆ್ಯಕ್ಚುಲಿ. ಇದು ನಮ್ಮ ಮಾಗಡೋಡಿಗೆ ಮಾಡಿಸಿರೋದಂತ ಇದು ನೋಡ್ತಿರ್ಬೋದು. ಇಲ್ಲಿ ಪಕ್ಕದಲ್ಲಿ ಗಣೇಶ ಕೂತ್ಕೊಂಡ್ರೆ ಪಕ್ಕದಲ್ಲಿ ಹೊಸ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಇದು ಆ್ಯಕ್ಚುಲಿ. ಅದಾದಮೇಲೆ ಇನ್ನು ಈ ಕಡೆ ಬನ್ನಿ, ಇಲ್ಲಿ ನೋಡಿ ಇದೊಂದು ರೀತಿ ಹೊಸದಾಗಿದೆ ಕಾನ್ಸೆಪ್ಟ್. ಇದು ಏನಂತ ಹೇಳಿದ್ರೆ ಆ್ಯಕ್ಚುಲಿ ಫುಲ್ ದೇಹ ಅಲ್ಲ ಗಣೇಶ, ನಾರ್ಮಲ್ ಮನುಷ್ಯನ ಥರದ ರೂಪದ್ದು, ಆದರೆ ತಲೆ ಬಂದ್ಬಿಟ್ಟು ಪಕ್ಕ ಆನೆ ತಲೆ ನೋಡ್ತಿರ್ಬೋದು ನೀವು. ಇದು ಪಕ್ಕ ಆನೆ ತಲೆ, ಯಾಕಂದರೆ ರಿಂಕಲ್ಸ್ ಆಗಿರ್ಬೋದು ಇಲ್ಲ ನೋಡ್ತಿರ್ಬೋದು, ಇಲ್ಲ ಸ್ವಲ್ಪ ರಿಂಕಲ್ಸ್ ಸೇಮ್ ಪಕ್ಕ ಒಂದು ಆನೆ ಹೇಗಿರುತ್ತೆ ಅದೇ ಥರ ರೆಡಿ ಮಾಡ್ತಾರೆ ಆ್ಯಕ್ಚುಲಿ. ಇಲ್ಲ ಪಕ್ಕ ಕೈಯಲ್ಲಿ ಮಾಡೋದು ವೀಕ್ಷರೆ, ಅವ್ರ ಕಲೆಗೆ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು, ಎಷ್ಟು ಮಜಾ ಮಾಡಿದ್ದಾರೆ ನೋಡಿ ನೋಡ್ತಿರ್ಬೋದು. ಇದೆಲ್ಲ ಆ್ಯಕ್ಚುಲಿ ಇನ್ನೂ ಕೈ ಆಗಿರ್ಬೋದು, ಇನ್ನೆಲ್ಲ ಕಂಪ್ಲೀಟ್ ಆಗಬೇಕು, ಕಂಪ್ಲೀಟ್ ಆದ ಮತ್ತೆ ತೋರಿಸ್ತೀನಿ. ಅದಾದಮೇಲೆ ಬೇರೆ ದೊಡ್ಡ ದೊಡ್ಡ ವಿಗ್ರಹ ಅಷ್ಟೇ ಅಲ್ಲ, ಪುಟ್ಬಿಡ್ದು ಇಲ್ಲಿ ನೋಡಿ ಈ ಕಡೆ ಬನ್ನಿ ನೋಡಿ ನೋಡ್ತಿರ್ಬೋದು, ಪುಟ್ಬಿಡ್ದಾಗಿರೋ ವಿಗ್ರಹಗಳೆಲ್ಲ ಮಾಡ್ತಾರೆ ನೋಡ್ತಿರ್ಬೋದು ನೀವು. ಇಲ್ಲಿ ನೋಡಿ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಇಲ್ಲಿ ಪುಟ್ಬಿಟ್ ವಿಗ್ರಹ. ಇದೆಲ್ಲ ಮನೆಗೆ ಕೂರಿಸ್ಕೋಬೋದು ಆ್ಯಕ್ಚುಲಿ, ಇದೆಲ್ಲ ಆಚೆ ಕೂರಿಸೋದು ನಿಮ್ಮ ಏರಿಯಾಗಳಿಗೆ ಕೂರಿಸ್ಕೊಂಡು ನೋಡಿರ್ಬೋದು. ಇದು ನೋಡಿ ಗಂಟೆ ಗಣೇಶ ಅಂತ ಇದೆ ಆ್ಯಕ್ಚುಲಿ, ಹೊಸ ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ. ಇದು ಗಂಟೆ ಗಣೇಶ ನೋಡ್ತಿರ್ಬೋದು, ಪುಟ್ಟದಾಗ ಒಂದು ಗಣೇಶ ಕೂತ್ಕೊಂಡು ಗಂಟೆ ಮೇಲೆ ಕೂತ್ಕೊಂಡಿರ್ತಾರೆ ಗಣೇಶ. ಇದು ನೋಡ್ತಿರ್ಬೋದು ನೀವು ಇಲ್ಲಿ ನೋಡಿ ಎಷ್ಟು ಮಜಾ ನೋಡಿ, ಸಕಾಲ ಇದೆಲ್ಲ. ಅದಾದಮೇಲೆ ಇನ್ನು ಈ ಕಡೆ ಬರ್ತೀರ ಅಂದರೆ ಅವಲ್ಲಿ ಹೇಳಿದೆ ಗೊತ್ತಾ ನಿಮಗೆ, ಮಾರ್ಕಂಡೇ ಅಂದ್ಬಿಟ್ಟು
ಇದೆಲ್ಲ ಇಲ್ಲಿ ಲಿಂಗಾಲ್ ರೆಡಿ ಪ್ರಬಲ ಅದೆಲ್ಲ ರೆಡಿ ಆಗೋಗಿದೆ. ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಏನು ನೋಡ್ತಾ ಇರಲ್ಲ, ಇದೆಲ್ಲ ಪುಟ್ ಪುಟ್ ಗಣೇಶಗಳು ಸರ, ಮನೇಲಿ ಕೂರಿಸುವಂಥ ಗಣೇಶಗಳು ಇವೆಲ್ಲ ನೋಡಿ ಎಷ್ಟಿದ್ದಾವೆ. ಏಕಾಯಿದೆ ಇಲ್ಲಿ ಬೇರೆ ನಿಮಗೆ ಬೇರೆ 20 ಅಡಿ 10 ಅಡಿ ಮತ್ತು 7 ಅಡಿ 8 ಅಡಿ ಅಷ್ಟೇ ಅಲ್ಲ, ಪುಟ್ ಪುಟ್ದಾಗೆ 1.5 ಅಡಿ 2 ಅಡಿ ಗಣೇಶ ಆ ಥರ ಕೂಡ ಸಿಗ್ತವೆ. ಆರಾಮ ಮನೆ ಕೂಡ ಕೂರಿಸ್ಕೋಬೋದು ನೀವು ನೋಡ್ತಿರ್ಬೋದು ವೀಕ್ಷಕರೆ, ಎಷ್ಟು ಮಜಾ ಇದೆ ನೋಡಿ. ಪಕ್ಕ ಪರಿಸರ ಸ್ನೇಹಿ ಗಣೇಶ ಇದು. ಮತ್ತೊಂದು ಸಹ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ನಿಮಗೆ ಪಿ ಓ ಪಿ ಇಲ್ಲ ಅಥವಾ ಪೇಪರ್ ಗಣೇಶನೂ ಅಲ್ಲ, ಇದು ಪಕ್ಕ ಜೇಡಿ ಮಣ್ಣಿನ ಗಣೇಶ ಇದು ನೋಡ್ತಿರ್ಬೋದು. ಸೊ ಮತ್ತು ಇಲ್ಲಿ ನೋಡ್ತಿರ್ಬೋದು ಇನ್ನೊಂದು ಇವಾಗ ಜಸ್ಟ್ ಇವಾಗ ರೆಡಿ ಮಾಡ್ತಿದ್ದಾರೆ ನಂದಿ ಮೇಲೆ ಕುತ್ಕೊಂಡಿರ್ತಾರ. ಆ್ಯಕ್ಚುಲಿ ಇನ್ನು ಕೈಯೆಲ್ಲ ರೆಡಿ ಆಗಬೇಕು, ಇವಾಗ ಜಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಓಕೆನಾ. ಅದಾದಮೇಲೆ ಇನ್ನು ಇಲ್ಲಿ ನೋಡ್ಬೋದು ಗೌರಿಗಳು ನೋಡ್ಬೋದು ನೀವಿಲ್ಲಿ ನೋಡಿ. ನೀವು ಪಿ ಓ ಪಿಲಿ ಗೌರಿ ನೋಡಿರ್ತೀರ ನೋಡಿ, ಮಣ್ಣಿನಲ್ಲಿ ಗೌರಿ ಎಷ್ಟು ಸಕ್ಕದಾಗಿದೆ, ಫೇಸ್ ಆಗಿರ್ಬೋದು ಮೂಗುತಿ ಆಗಿರ್ಬೋದು ಎಷ್ಟು ಸಕ್ಕದಾಗಿದೆ ನೋಡಿ. ಇದೆಲ್ಲ ಇದು ಇದೆಲ್ಲ ನಾರ್ಮಲ್ ಗೋ ಆಯಿತಾ. ಅದು ಇದು ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ, ಸಿರ್ಗ ಹಾಕ್ಕೊಂಡಿರ್ತಾರ ಅಂತ ಇದು ಕಾನ್ಸೆಪ್ಟು, ಹೊಸ ಕಾನ್ಸೆಪ್ಟ್ ಅಂತ ಹೇಳ್ಬೋದು ನೋಡಿದೆ. ಸಕ್ಕದಾಗಿದೆ ನೋಡಿ ಅಲ್ಲ ಸೂಪರ್ ನೋಡಿ ವೀಕ್ಷಕರೇ. ಅವಾಗಲೇ ಹೇಳಿದೆ ನಿಮಗೆ 30% ಆಗಿತ್ತು ಅಂತ, ಇವಾಗ ಆಲ್ಮೋಸ್ಟ್ ಒಂದು 80% ಮಾಡೇ ಬಿಡಿದೆ ಶಿವಂದು. ಇನ್ನೂ ಈ ಥರ ಒಂದು 5 ಬರುತ್ತಲ್ಲ ಸರ್ ಈ ಥರದ್ದು? ಸೊ ನೋಡಿದ್ರಲ್ಲ ವೀಕ್ಷಕರೇ, ಆಲ್ಮೋಸ್ಟ್ ಇವತ್ತು ರೆಡಿ ಇರೋಂಥ ಮಾಡೆಲ್ಗಳೆಲ್ಲ ತೋರಿಸಿದ್ದೀನಿ ನಿಮಗೆ. ಇನ್ನೂ ಆ್ಯಕ್ಚುಲಿ ರೆಡಿ ಆಗ್ತಾ ಇದ್ದಾವೆ ಓಕೆನಾ. ಇದು ಆ್ಯಕ್ಚುಲಿ ಸ್ವಲ್ಪ ಫುಲ್ ರೆಡಿ ಆಗಿರೋದು ಒಂದೇ ಅಂತ ಹೇಳ್ಬೋದು, ರಾಘವೇಂದ್ರ ಸ್ವಾಮಿ ಒಂದೇ ರೆಡಿ ಆಗಿರೋದು. ನಿಮಗೆ ಏನಾದರೂ ಮಣ್ಣಿನ ಗಣೇಶ ಬೇಕಾದಲ್ಲಿ ಸರ್ ನಮ್ಮ ಡಿಸ್ಪ್ಲೇ ಮಾಡಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಈ ಜಾಗದ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ ಓಕೆನಾ. ದಯವಿಟ್ಟು ವಿಸಿಟ್ ಮಾಡಿ, ಆದಷ್ಟು ಪಿ ಓ ಪಿ ತಗೊಳಕ್ಕೆ ಬಿಟ್ಬಿಟ್ಟು ಆದಷ್ಟು ಮಣ್ಣಿನ ಗಣೇಶ. ಆ್ಯಕ್ಚುಲಿ ಮಣ್ಣು ಅನ್ನೋದಕ್ಕಿಂತ ಇದು ಜೇಡಿ ಮಣ್ಣು, ಅದೆಷ್ಟು ನಿಮಗೆ ಅದರಿಂದ ಎಷ್ಟು ಉಪಯೋಗ ಇದೆ ಅಂತ ಕೂಡ ಸರ್ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಆದಷ್ಟು ಜೇಡಿ ಮಣ್ಣಿನ ಗಣೇಶ. ಆ್ಯಕ್ಚುಲಿ ಇಲ್ಲಿ ಏನದು ನಿಮಗೆ ಬರೀ ನಿಮ್ಮ ಮನೆ ಏರಿಯಾಗಳು ಕೊಡಿಸೋದು ಅಷ್ಟೇ ಅಲ್ಲ, ಪುಟ್ ಪುಟ್ ಗಣೇಶಗಳು ಅದು ಸಿಗುತ್ತೆ. ದಯವಿಟ್ಟು ಬಂದು ತೊಗೊಂಡೋಗ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಮತ್ತೆ ಬರ್ತೀನಿ ಅಲ್ಲಿವರೆಗೂ. ಜಯ ಶ್ರೀ ಗಣೇಶ.